ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯೋರ್ಘೋ ತಿರ್ಧ್ರುವಾನಿ ತಿರುಮ ಶ್ರೋತ್ರಗಳಿಗೆ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪರ್ವ ಸಂಗ್ರಹ ಪರ್ವದ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಸಮಂತ ಪಂಚಕಾಖ್ಯಾನವು ಮುಕ್ಷೋಹಿಣ್ಯಾದಿ ಸಂಖ್ಯಾ ವಿವರಣೆ ಪ್ರತಿ ಪರ್ವಗಳ ಸಂಕ್ಷೇಪಾರ್ಥವು ಹಾಗೂ ಭಾರತ ಶ್ರವಣದ ಫಲವನ್ನು ವಿವರಿಸಲಾಗಿದೆ ಶೌನಕಾದಿಮುನಿಗಳು ಸೂತನನ್ನು ಕುರಿತು ಓ ಸೂತಪುತ್ರ ನೀನು ಸಮಂತ ಪಂಚಕವೆಂದು ಹೇಳಿದೆಯಲ್ಲವೇ ಅದರ ವಿವರವೇನು ಅದನ್ನೆಲ್ಲ ಸವಿಸ್ತಾರವಾಗಿ ಕೇಳಬೇಕೆಂದಿರುವೆವು ಕೃಪೆಯಿಟ್ಟು ತಿಳಿಸಬೇಕು ಎಂದರು ಅದಕ್ಕೆ ಆ ಸೂತ ಪುರಾಣಿಕನು ಓ ವಿಪ್ರೋತ್ತಮರೇ ಕರುಣಾನಂದಕರಗಳಾದ ಆ ಕಥೆಗಳನ್ನು ಹೇಳುವೆನು ಕೇಳಿರಿ ತ್ರೇತ ದ್ವಾಪರ ಯುಗಗಳ ಸಂಧಿಕಾಲದಲ್ಲಿ ಶಸ್ತ್ರಧಾರಿಯಾಗಿ ತಿಲಪ್ರಾಯನಾದ ಪರಶುರಾಮನು ಕ್ಷತ್ರಿಯರ ಮೇಲೆ ತನಗುಂಟಾದ ಅಸಹ್ಯ ಕೋಪದಿಂದ ಕ್ಷತ್ರಿಯ ಕುಲವನ್ನು ಬಾರಿ ಬಾರಿಗೂ ಕೊಲ್ಲುತ್ತಾ ಬಂದನು ಅಗ್ನಿಯಂತೆ ತೇಜಸ್ಸಿನಿಂದ ಜ್ವಲಿಸುತ್ತಿದ್ದ ಆತನು ತನ್ನ ವೀರ್ಯದಿಂದ ಕ್ಷತ್ರ ಜಾತಿಯೆಲ್ಲವನ್ನೂ ನಾಶ ಮಾಡಿ ಸಮಂತ ಪಂಚಕವೆಂಬ ಐದು ಮಡುಗಳನ್ನು ಅವರ ರಕ್ತ ಜಲದಿಂದಲೇ ತುಂಬಿ ಆ ಮಡುಗಳಲ್ಲಿಯೇ ತನ್ನ ಪಿತೃಗಳಿಗೆ ತರ್ಪಣವನ್ನು ಮಾಡಿದುದಾಗಿ ನಾವು ಕೇಳಿರುವೆವು ಹೀಗೆ ರಾಮನು ತರ್ಪಣವನ್ನು ಬಿಡುವಾಗ ಅವನ ಪಿತೃಗಳಾದ ರುಚಿಕಾದಿಗಳು ನಿತ್ಯಕ್ಷವಾಗಿ ಅವನ ಕಣ್ಣಿಗೆ ಕಾಣಿಸಿಕೊಂಡು ರಾಮ ಮಹಾಭಾಗ ಮೃಗುತಿಲಕ ತಿಲಕ ನೀನು ತೋರಿಸಿದ ಈ ಪಿತೃಭಕ್ತಿಗಾಗಿಯೂ ನಿನ್ನ ಪರಾಕ್ರಮಕ್ಕಾಗಿಯೂ ನಾವು ಬಹಳ ಸಂತೋಷಪಟ್ಟೆವು ಓ ಮಹಾದ್ಯುತಿ ನಿನಗೆ ಮಂಗಳವಾಗಲಿ ನಿನಗೆ ಬೇಕಾದ ವರವನ್ನು ಕೇಳು ಎಂದರು ಆದ ರಾಮನು ಎಲೆ ಪಿತೃಗಳೇ ನೀವು ನನ್ನಲ್ಲಿ ಸಂತುಷ್ಟರಾಗಿದ್ದರೆ ನೀವು ನನ್ನನ್ನು ಅನುಗ್ರಹಿಸುವುದಾಗಿದ್ದರೆ ಇದುವರೆಗೆ ನಾನು ಕೋಪವಶನಾಗಿ ಕ್ಷತ್ರಿಯ ಕುಲವನ್ನು ನಾಶ ಮಾಡಿದ ಪಾಪದಿಂದ ನಿನಗೆ ಬಿಡುಗಡೆಯಾಗುವಂತೆ ಅನುಗ್ರಹಿಸಬೇಕು ಇದೇ ಈಗ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವ ಮುಖ್ಯ ವರವು ಮತ್ತು ಕ್ಷತ್ರಿಯ ರಕ್ತದಿಂದ ತುಂಬಿದ ಈ ಐದು ಮಡುಗಳು ಇನ್ನು ಮೇಲೆ ಈ ಲೋಕದಲ್ಲಿ ಪುಣ್ಯ ತೀರ್ಥಗಳೆಂದೇ ಪ್ರಸಿದ್ಧಿ ಹೊಂದಬೇಕು ಎಂದನು ಆಗ ಪಿತೃಗಳೆಲ್ಲರೂ ಪರಶುರಾಮನನ್ನು ಕುರಿತು ರಾಮ ನಿನ್ನ ಇಷ್ಟದಂತೆಯೇ ಆಗಲಿ ಆದರೆ ನೀನು ಇನ್ನು ಮೇಲೆ ಕ್ಷತ್ರಿಯರ ಮೇಲಿನ ಕೋಪವನ್ನು ಬಿಟ್ಟು ಶಾಂತಿಯನ್ನು ವಹಿಸಬೇಕು ಯಾವ ಕ್ಷತ್ರಿಯನನ್ನು ಕೊಲ್ಲಬಾರದು ಎಂದರು ಅಲ್ಲಿಂದಾಚೆಗೆ ಪರಶುರಾಮನು ಕ್ಷತ್ರಿಯ ವಧದಿಂದ ನಿವೃತ್ತನಾಗಿ ಶಾಂತಿಯನ್ನು ವಹಿಸಿದನು ಓ ಮಹರ್ಷಿಗಳೇ ರಕ್ತ ಜಲವುಳ್ಳ ಆ ಮಡುಗಳ ಸಮೀಪದಲ್ಲಿರುವ ದೇಶವೆಲ್ಲವೂ ಸಮಂತಕ ವಂಚಕ ಕ್ಷೇತ್ರವೆಂದು ಕೀರ್ತಿಸಲ್ಪಡುವುದು ಯಾವ ದೇಶವು ಯಾವ ಅಸಾಧಾರಣ ಚಿಹ್ನದಿಂದ ಕೂಡಿರುವುದು ಆ ಗುರುತಿನ ಹೆಸರಿನಿಂದಲೇ ಆ ಪ್ರದೇಶವನ್ನು ವ್ಯವಹರಿಸುವುದು ಪ್ರಾಜ್ಞರ ಮತವು ಕಲಿ ದ್ವಾಪರ ಯುಗಗಳ ಸಂಧಿಕಾಲದಲ್ಲಿ ಈ ಸಮಂತ ಪಂಚಕದಲ್ಲಿಯೇ ಕೌರವ ಪಾಂಡವ ಸೈನ್ಯಗಳಿಗೆ ದೊಡ್ಡ ಯುದ್ಧವೂ ನಡೆಯಿತು ಆ ಪ್ರದೇಶವು ಬಹಳ ಧರ್ಮಕ್ಷೇತ್ರವಾಗಿಯೂ ಹಳ್ಳ ತಿಲ್ಲದ ದೊಡ್ಡ ಮೈದಾನವಾಗಿಯೂ ಇದ್ದುದರಿಂದ ಕೌರವ ಪಾಂಡವರಿಬ್ಬರು ತಮ್ಮ ಹದಿನೆಂಟು ಅಕ್ಷೋಹಿಣಿ ಸೈನ್ಯಗಳೊಡನೆ ಅಲ್ಲಿ ಯುದ್ಧಕ್ಕಾಗಿ ಕೂಡಿದರು ಆ ಹದಿನೆಂಟು ಅಕ್ಷೋಹಿಣಿ ಸೈನ್ಯಗಳು ಅಲ್ಲಿಯೇ ನಷ್ಟವಾದವು ಆ ದೇಶಕ್ಕೆ ಸಮನ್ ಪಂಚಕವೆಂದು ಹೆಸರು ಬರುವುದಕ್ಕೂ ಅದು ಪವಿತ್ರವಾದ ಕ್ಷೇತ್ರವೆನಿಸಿಕೊಳ್ಳುವುದಕ್ಕೂ ಅದರ ಪ್ರಖ್ಯಾತಿಯು ಮೂರು ಲೋಕಗಳಲ್ಲಿಯೂ ಹರಡುವುದಕ್ಕೂ ಇದೇ ಕಾರಣವು ತಿರುಗಿ ಶೌನಕಾದಿಗಳು ಸೂತ ಪುರಾಣಿಕರನ್ನು ಕುರಿತು ಓ ಸೂತನಂದನ ನೀನು ಕ್ಷೋಘಿಣಿ ಸೈನ್ಯವೆಂದು ಹೇಳಿದೆಯಲ್ಲವೇ ನೀನು ಸರ್ವಜ್ಞನಾದುದರಿಂದ ಅದರ ಸಂಖ್ಯಾ ಪರಿಣಾಮವನ್ನು ನಮಗೆ ವಿವರವಾಗಿ ತಿಳಿಸಬೇಕು ಒಂದು ಅಕ್ಷೌಹಿಣಿ ಸೇನೆಯಲ್ಲಿ ಇರಬೇಕಾದ ಕಾಲಾಳುಗಳೆಷ್ಟು ಕುದುರೆಗಳೆಷ್ಟು ರಥಗಳೆಷ್ಟು ಆನೆಗಳೆಷ್ಟು ಎಂದರು ಅದಕ್ಕೆ ಆ ಸೂತನು ಓ ಮಹರ್ಷಿಗಳಿರ ಒಂದು ರಥವು ಒಂದು ಆನೆಯು ಐದು ಮಂದಿ ಕಾಲಾಳುಗಳು ಮೂರು ಕುದುರೆಗಳು ಸೇರಿದ ಸೈನ್ಯಕ್ಕೆ ಪತ್ತಿ ಎಂದು ಹೆಸರು ಇಂತಹ ಮೂರು ಪತ್ತಿಗಳು ಸೇರಿ ಸೇನಾ ಮೂರು ಸೇನಾ ಮುಖಗಳು ಒಂದು ಗುಲ್ಮವೆನಿಸುವುದು ಮೂರು ಗುಲ್ಮಗಳು ಸೇರಿದರೆ ಒಂದು ಗಣವೆನಿಸುವುದು ಮೂರು ಗಣಗಳು ಒಂದು ವಾಹಿನಿ ಮೂರು ವಾಹಿನಿಗಳು ಮೂರು ವಾಹಿನಿಗಳು ಒಂದು ಪ್ರಥನೆ ಮೂರು ಪ್ರಥನೆಗಳು ಒಂದು ಚಮುವೆನಿಸುವುದು ಮೂರು ಚಮುಗಳು ಸೇರಿ ಒಂದು ಅನಿಕಿನಿ ಎನಿಸುವುದು ಹತ್ತು ಅನೀಕಿನಿಗಳು ಸೇರಿದರೆ ಒಂದು ಅಕ್ಷೋಹಿಣಿ ಎನಿಸುವುದು ಆದುದರಿಂದ ಹಿಂದೆ ಹೇಳಿದ ಲೆಕ್ಕದಂತೆ ಇಪ್ಪತ್ತೊಂದು ಸಾವಿರದ ಎಂಟು ನೂರ ಒಂಬತ್ತು ಎಂಬತ್ತು ರಥಗಳು ಅಷ್ಟೇ ಪ್ರಮಾಣದ ಆನೆಗಳು ಅದಕ್ಕೆ ಮೂರರಷ್ಟು ಎಂದರೆ ಅರವತ್ತೈದು ಸಾವಿರದ ಆರುನೂರ ಹತ್ತು ಕುದುರೆಯ ಸೈನ್ಯಗಳು ರಥ ಸೈನ್ಯಕ್ಕೆ ಐದರಷ್ಟು ಅಂದರೆ ಒಂದು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರೈವತ್ತು ಪದಾತಿ ಸೈನ್ಯವು ಸೇರಿದರೆ ಒಂದು ಅಕ್ಷೋಹಿಣಿ ಸೈನ್ಯವಾಗುವುದು ಈ ಸಂಖ್ಯೆಯನ್ನು ಅನುಸರಿಸಿ ಗೌರವ ಪಾಂಡವರ ಸೇನೆಗಳೆರಡರಲ್ಲಿಯೂ ಮೊತ್ತಕ್ಕೆ ಹದಿನೆಂಟು ಅಕ್ಷೋಹಿಣಿ ಸೈನ್ಯಗಳಿದ್ದವು ಈ ಸೈನ್ಯಗಳೆಲ್ಲವೂ ಕುರುಕ್ಷೇತ್ರದಲ್ಲಿ ಒಂದಾಗಿ ಕಲೆತಿದ್ದು ಅಲ್ಲಿಯೇ ನಾಶ ಹೊಂದಿದವು ಓ ಬ್ರಾಹ್ಮಣೋತ್ತಮರೇ ಕೌರವ ಪಾಂಡವರನ್ನು ನೆಪ ಮಾತ್ರಕ್ಕಿಟ್ಟು ಅದ್ಭುತ ಕರ್ಮನಾದ ಕಾಲಪುರುಷನೇ ಇಷ್ಟು ಮಹಾ ಸೈನ್ಯವನ್ನು ನಿರ್ಮೂಲ ಮಾಡಿದನಲ್ಲದೆ ಬೇರೆಯಲ್ಲ ಇಷ್ಟು ಸೈನ್ಯಗಳು ಹದಿನೆಂಟು ದಿನಗಳೊಳಗಾಗಿ ಹತವಾದವು ದಿವ್ಯಾಸ್ತ್ರ ವಿಧನಾದ ಭೀಷ್ಮನು ಹತ್ತು ದಿನಗಳವರೆಗೆ ಯುದ್ಧ ಮಾಡಿದನು ದ್ರೋಣನು ಐದು ದಿನಗಳವರೆಗೆ ಕೌರವ ಸೈನ್ಯವನ್ನು ಕಾಪಾಡುತ್ತಾ ಯುದ್ಧವನ್ನು ನಡೆಸಿದನು ಆಮೇಲೆ ಕರ್ಣನು ಎರಡು ದಿನಗಳವರೆಗೆ ಯುದ್ಧವನ್ನು ನಡೆಸಿದನು ಅದರಿಂದಾಚೆಗೆ ಶಲ್ಯನು ಅರ್ಧ ದಿವಸದವರೆಗೆ ಯುದ್ಧವನ್ನು ನಡೆಸಿದನು ಅದರಿಂದಾಚೆಗೆ ಉಳಿದ ಹಗಲಿನ ಅರ್ಧ ಭಾಗದಲ್ಲಿ ಭೀಮ ದುರ್ಯೋಧನರಿಗೆ ಗದಾ ಯುದ್ಧವು ನಡೆಯಿತು ಆ ರಾತ್ರಿಯಲ್ಲಿಯೇ ಅಶ್ವತ್ಥಾಮನು ಕೃಪನು ಕೃತವರ್ಮನು ಸೇರಿ ಪಾಂಡವ ಶಿಬಿರದಲ್ಲಿ ನಿರ್ಭಯವಾಗಿ ಮಲಗಿದ್ದ ಧರ್ಮರಾಜನ ಸೈನ್ಯವನ್ನೆಲ್ಲ ಧ್ವಂಸ ಮಾಡಿದರು ಓ ಶೌನಕಾದಿ ಮಹರ್ಷಿಗಳಿರ ಈಗ ನಿಮ್ಮ ಸತ್ರಯಾಗದಲ್ಲಿ ನಾನು ಹೇಳತೊಡಗಿರುವ ಈ ಭಾರತವೆಂಬ ಇತಿಹಾಸವನ್ನು ಹಿಂದೆ ಜನಮೇಜೆಯನ್ನು ನಡೆಸುತ್ತಿದ್ದ ಯಾಗ ಕಾಲದಲ್ಲಿ ವ್ಯಾಸ ಶಿಷ್ಯನಾದ ವೈಶಂಪಾಯನ ಮುನಿಯು ಸವಿಸ್ತಾರವಾಗಿ ಆ ರಾಜನಿಗೆ ಹೇಳಿದನು ಇದರಲ್ಲಿ ಅನೇಕ ರಾಜರ ಯಶಸ್ಸು ವೀರ್ಯವು ವಿವರಿಸಲ್ಪಟ್ಟಿರುವುದು ಈ ಭಾರತವು ಮೊದಲು ಪೌಷ್ಯ ಪೌಲೋಮ ಆಸ್ತಿಕವೆಂಬ ಮೂರು ಉಪಪರ್ವಗಳಿಂದ ಆರಂಭಿಸಲ್ಪಡುವುದು ಈ ಪರ್ವಗಳು ವಿಚಿತ್ರಾರ್ಥಗಳಿಂದಲೂ ಪದಗಳಿಂದಲೂ ಕಥೆಗಳಿಂದಲೂ ನಾನಾ ಬಗೆಯ ಸದಾಚಾರ ನಿರೂಪಣಗಳಿಂದಲೂ ಹೃದಯಂಗಮಗಳಾಗಿರುವುದರಿಂದ ಮೋಕ್ಷಾರ್ಥಿಗಳು ವಿರಕ್ತಿಯನ್ನು ಹೇಗೋ ಹಾಗೆ ಆಜ್ಞರೆಲ್ಲರೂ ಈ ಭಾಗಗಳನ್ನು ವಿಶೇಷವಾಗಿ ಆಧರಿಸುವರು ಜ್ಞಾನ ವಿಷಯಗಳಲ್ಲಿ ಆತ್ಮತತ್ವದಂತೆಯೂ ಪ್ರಿಯ ವಸ್ತುಗಳಲ್ಲಿ ಪ್ರಾಣದಂತೆಯೂ ಎಲ್ಲ ಶಾಸ್ತ್ರಗಳಲ್ಲಿಯೂ ಈ ಭಾರತವೆಂಬ ಇತಿಹಾಸವು ಶ್ರೇಷ್ಠತಮವೆನಿಸುವುದು ದೇಹವು ಆಹಾರವನ್ನು ಆಶ್ರಯಿಸಿಯೇ ನಿಲ್ಲುವಂತೆ ಎಲ್ಲ ಕಥೆಗಳು ಭಾರತವನ್ನು ಆಶ್ರಯಿಸಿಯೇ ಇರುವವು ಶ್ರೇಯಾಕಾಂಕ್ಷಿಗಳಾದ ಭೃತ್ಯರು ಸತ್ಕುಲದಲ್ಲಿ ಹುಟ್ಟಿದ ಒಳ್ಳೆಯ ಪ್ರಭುವನ್ ಪ್ರಭುಗಳನ್ನು ಆಶ್ರಯಿಸುವಂತೆ ಕವಿಗಳೆಲ್ಲರೂ ಈ ಭಾರತವನ್ನೇ ಆಧಾರವನ್ನಾಗಿ ಹಿಡಿದಿರುವರು ಸಮಸ್ತ ವೇದವಾಕುಗಳು ಸ್ವರ ವ್ಯಂಜನಗಳಲ್ಲಿಯೇ ಅಡಗಿರುವಂತೆ ಉತ್ತಮ ಜ್ಞಾನಗಳೆಲ್ಲವೂ ಈ ಭಾರತದಲ್ಲಿಯೇ ಅಡಗಿರುವವು ಪ್ರಾಜ್ಞರಿಂದ ಆಧರಿಸಲ್ಪಡತಕ್ಕುದಾಗಿಯೂ ವಿಚಿತ್ರ ಪದಾರ್ಥಗಳಿಂದ ಕೂಡಿದ ಪರ್ವ ವಿಭಾಗಗಳುಳ್ಳದ್ದಾಗಿಯೂ ಸೂಕ್ಷ್ಮ ನ್ಯಾಯಗಳಿಂದಲೂ ವೇದಾರ್ಥಗಳಿಂದಲೂ ತುಂಬಿದುದಾಗಿಯೂ ಇರುವ ಈ ಭಾರತವೆಂಬ ಇತಿಹಾಸದಲ್ಲಿರುವ ಪರ್ವಗಳನ್ನೆಲ್ಲಾ ಸಂಗ್ರಹಿಸಿ ಹೇಳುವೆನು ಕೇಳಿರಿ ಆದಿ ಪರ್ವದಲ್ಲಿ ಮೊದಲು ಅನುಕ್ರಮಣಿಕ ಪರ್ವ ಮತ್ತು ಪರ್ವ ಸಂಗ್ರಹ ಪರ್ವಗಳು ಆಮೇಲೆ ಪೌಷ್ಯ ಪೌಲೋಮ ಆಸ್ತಿಕ ಪರ್ವಗಳು ಆಮೇಲೆ ಅಂಶಾವತರಣ ಪರ್ವ ಅದರಿಂದಾಚೆಗೆ ವಿಚಿತ್ರ ವಿಷಯಗಳಿಂದ ಮೈಯಲ್ಲಿ ರೋಮಾಂಚವನ್ನು ಹುಟ್ಟಿಸುವಂತಿರುವ ಸಂಭವ ಪರ್ವವು ಆಮೇಲೆ ಜತುಗ್ರಹ ಪರ್ವ ಅದರಿಂದಾಚೆಗೆ ಕ್ರಮವಾಗಿ ಹೈಡಿಂಬ ಭಗವಧ ಆ ಚೈತ್ರರಥ ಪಾಂಚಾಲಿ ಸ್ವಯಂವರ ವೈವಾಹಿಕ ಎಂದರೆ ಅರ್ಜುನನು ಕ್ಷತ್ರಿಯ ಧರ್ಮದಿಂದ ಇತರ ರಾಜರನ್ನು ಜಯಿಸಿ ಶಾಸ್ತ್ರೋಕ್ತವಾಗಿ ದ್ರೌಪದಿಯನ್ನು ವಿವಾಹ ಮಾಡಿಕೊಂಡುದು ವಿದುರಾಗಮನ ರಾಜ್ಯ ಲಾಭ ಅರ್ಜುನ ವನವಾಸ ಸುಭದ್ರಾ ಹರಣ ಹರಣಹಾರಿಕ ಪರ್ವ ಎಂದರೆ ಸುಭದ್ರೆಯು ತನ್ನೊಡನೆ ಬಳುವಳಿಯನ್ನು ತಂದುದು ತಾಂಡವ ದಹನ ಮಯದರ್ಶನ ಪರ್ವಗಳೆಂದು ಹೀಗೆ ಹತ್ತೊಂಬತ್ತು ಉಪ ಪರ್ವಗಳುಂಟು ಅದರಿಂದಾಚೆಗೆ ಸಭಾಪರ್ವವು ಆರಂಭಿಸಲ್ಪಟ್ಟು ಅದರಲ್ಲಿ ಕ್ರಮವಾಗಿ ಮಂತ್ರ ಪರ್ವ ಜರಾಸಂಧ ಪರ್ವ ದಿಗ್ವಿಜಯ ಪರ್ವ ರಾಜಸೂಯ ಪರ್ವ ಅರ್ಘಾಹರಣ ಪರ್ವ ಶಿಶುಪಾಲ ವಧ ಪರ್ವ ದ್ಯೂತ ಪರ್ವ ಅನುದ್ಯೂತ ಪರ್ವಗಳೆಂಬ ಎಂಟು ಉಪ ಪರ್ವಗಳುಂಟು ಆಮೇಲೆ ಮೂರನೆಯದಾದ ಅರಣ್ಯ ಪರ್ವದಲ್ಲಿ ಕ್ರಮವಾಗಿ ಕುಮ್ಮೀರ ವಧ ಅರ್ಜುನಾಭಿಗಮನ ಕಿರಾತಾರ್ಜುನ ಯುದ್ಧವೆಂಬ ಕೈರಾತ ಪರ್ವ ಇಂದ್ರ ಲೋಕಾಭಿಗಮನ ಪರ್ವ ಧರ್ಮ ಧರ್ಮ ಬೋಧಕವಾಗಿಯೂ ಕರುಣಾರಸ ಪೂರ್ಣವಾಗಿಯೂ ಇರುವ ನಳೋಪ ನಳೋಪಾಖ್ಯಾನ ಪರ್ವ ತೀರ್ಥಯಾತ್ರೆ ಘಟಾಸುರ ಬಧ ಯಕ್ಷ ಯುದ್ಧ ನಿಮಾತ ಕವಚ ಯುದ್ಧ ಅಜಗರ ವೃತ್ತಾಂತವೆಂಬ ಅಜಗರ ಪರ್ವ ಮಾರ್ಕಂಡೇಯ ಸಮ ಸಮಸ್ಯೆ ದ್ರೌಪದಿ ಸತ್ಯಭಾಮ ಸಂವಾದ ದೋಷಯಾತ್ರೆ ಅಂದರೆ ದುರ್ಯೋಧನನ ಪ್ರಾಯೋಪವೇಶ ಮಂತ್ರಾಲೋಚನೆ ಮುಂತಾದವು ಮೃಗ ಸ್ವಪ್ನೋದ್ಭವ ದ್ರೌಣಿಕ ಪರ್ವ ಹಾಗೂ ಇಂದ್ರದ್ಯುಮ್ನೋ ಇಂದ್ರದ್ಯುಮ್ಯೋಪಾಖ್ಯಾನವೆಂದು ಹೆಸರಾದ ದ್ರೌಣಿಕ ಪರ್ವ ದ್ರೌಪದಿ ಹರಣ ಜಯದ್ರಥ ವಿಮೋಕ್ಷಣ ರಾಮೋಪಾಖ್ಯಾನ ಸಾವಿತ್ರಿ ಚರಿತ್ರವೆಂಬ ಪದಿವ್ರತ ಮಹಾತ್ಮ್ಯ ಕರ್ಣಕುಂಡಲಾಪಹರಣ ಆರನೇಯಗಳೆಂಬ ಇಪ್ಪತ್ತೊಂದು ಉಪ ಪರ್ವಗಳು ಸೇರಿರುವವು ಆದ್ದರಿಂದಾಚೆಗೆ ನಾಲ್ಕನೆಯದಾದ ವಿರಾಟ ಪರ್ವದಲ್ಲಿ ಕ್ರಮವಾಗಿ ಪಾಂಡವ ಪ್ರವೇಶ ಸಮಯ ಪಾಲನ ಈಚಕಧ ಗೋಗ್ರಹಣ ಉತ್ತರ ವಿವಾಹಗಳೆಂಬ ಐದು ಉಪಪರ್ವಗಳು ಸೇರಿರುವವು ಅದಕ್ಕೆ ಮೇಲೆ ಅದ್ಭುತ ಕಥಾ ಸಂವಿಧಾನಗಳುಳ್ಳ ಉದ್ಯೋಗ ಪರ್ವದಲ್ಲಿ ಕ್ರಮವಾಗಿ ಯುದ್ಧೋದ್ಯೋಗ ಸಂಜಯ ಯಾನ ಧೃತರಾಷ್ಟ್ರ ಸುಜಾಗರ ಅದ್ ಅಧ್ಯಾತ್ಮ ತತ್ವಬೋಧಕವಾದ ಸನತ್ಸು ಜಾತಿಯ ಪರ್ವ ಯಾನ ಸಂಧಿ ಪರ್ವ ಭಗವದ್ ಧ್ಯಾನ ಪರ್ವಗಳು ಈ ನಡುವೆ ಮಾತಲಿಯೋಪಾಖ್ಯಾನ ಗಾಲವ ಚರಿತ್ರೆ ಸಾವಿತ್ರ ವಾಮದೇವ ಶೈನ್ಯ ಜಾಮದಗ್ನೋಪಾಖ್ಯಾನಗಳು ಷೋಡಶ ರಾಜೋಪಾಖ್ಯಾನವು ಶ್ರೀಕೃಷ್ಣನು ದುರ್ಯೋಧನ ಸಭೆಯಲ್ಲಿ ಪ್ರವೇಶಿಸಿದುದು ವಿದುಲೆಯು ತನ್ನ ಮಗನಿಗೆ ಹೇಳಿದ ಬುದ್ಧಿವಾದಗಳು ಸೈನ್ಯ ನಿರ್ವಹಣ ಪ್ರಯತ್ನ ವಿಶ್ವೋಪಾಖ್ಯಾನ ಕರ್ಣನ ವಿವಾದ ಮಂತ್ರ ನಿಶ್ಚಯ ಕೃಷ್ಣನು ಸೇನಾಧಿಪತ್ಯದಲ್ಲಿ ಶ್ವೇತನಿಗೆ ಪಟ್ಟವನ್ನು ಕಟ್ಟಿದ ವಿಚಿತ್ರ ಕಥೆ ಅದಕ್ಕೆ ಸಂಬಂಧಪಟ್ಟ ಇನ್ನೂ ಅನೇಕ ಕಥಾ ಸಂದರ್ಭಗಳು ಕೌರವ ಪಾಂಡವರ ಸೇನಾ ನಿರ್ಯಾಣ ಉಲೂಕ್ತ ದೂತಾಗಮನ ರಥಾತಿರಥ ಸಂಖ್ಯಾನ ಅಂಬೋಪಾಖ್ಯಾನಗಳೆಂಬ ಹತ್ತು ಪರ್ವಗಳು ಸೇರಿರುವವು ಆಮೇಲೆ ಭೀಷ್ಮ ಪರ್ವವು ಆರಂಭಿಸಲ್ಪಟ್ಟು ಅದರಲ್ಲಿ ಮೊದಲು ಭೀಷ್ಮಾಭಿಷೇಕ ಪರ್ವವು ಆಮೇಲೆ ಜಂಬೂಖಂಡ ನಿರ್ಮಾಣ ದ್ವೀಪ ವಿವರಣಗಳ ದ್ವೀಪ ವಿವರಣೆಗಳನ್ನು ಒಳಗೊಂಡ ಭೂಮಿ ಪರ್ವವು ಇದರಲ್ಲಿ ವ್ಯಾಸಮುನಿಯು ಸಂಜಯನಿಗೆ ದಿವ್ಯ ಚಿಕ್ಷಸ್ಸನ್ನು ಅನುಗ್ರಹಿಸಿದುದು ಆಮೇಲೆ ಭಗವದ್ಗೀತಾ ಪರ್ವವು ಕೊನೆಗೆ ಭೀಷ್ಮ ವಧ ಪರ್ವವು ಹೀಗೆ ನಾಲ್ಕು ಉಪ ಪರ್ವಗಳು ಸೇರಿರುವವು ಆಮೇಲೆ ದ್ರೋಣ ಪರ್ವದಲ್ಲಿ ಕ್ರಮವಾಗಿ ದ್ರೋಣಾಭಿಷೇಕ ಸಂಶಪ್ತಕ ವಧ ಅರ್ಜುನ ಪ್ರತಿಜ್ಞೆ ಭಯದ್ರಥ ವಧ ಘಟೋತ್ಕಚ ವಧ ಅತ್ಯದ್ಭುತವಾದ ದ್ರೋಣವಧ ಪರ್ವ ನಾರಾಯಣಾಸ್ತ್ರ ಮೋಕ್ಷ ಪರ್ವಗಳೆಂಬ ಎಂಟು ಉಪಪರ್ವಗಳಿರುವವು ಆಮೇಲೆ ಕರ್ಣ ಪರ್ವ ಒಂದೇ ಸವಿಸ್ತಾರವಾಗಿ ನಿರೂಪಿಸಲ್ಪಡುವುದು ಆಮೇಲೆ ಶಲ್ಯ ಪರ್ವದಲ್ಲಿ ಕ್ರಮವಾಗಿ ಶಲ್ಯವಧ ಪ್ರವೇಶ ಮಧಾ ಯುದ್ಧ ಪರ್ವಗಳೆಂಬ ಮೂರು ಉಪಪರ್ವಗಳು ಹೇಳಲ್ಪಡುವವು ಇದರಲ್ಲಿಯೇ ಪುಣ್ಯತೀರ್ಥಗಳನ್ನು ಜ ರಾಜವಂಶಗಳನ್ನು ವಿವರಿಸತಕ್ಕ ಸಾರಸ್ವತ ಪರ್ವವಿರುವುದು ಅದರಿಂದಾಚೆಗೆ ಹತ್ತನೆಯದಾದ ಸೌಪ್ತಿಕ ಪರ್ವದಲ್ಲಿ ಸೌಪ್ತಿಕ ಪರ್ವ ಮತ್ತು ಐಶಿಕ ಪರ್ವಗಳೆಂಬ ಎರಡು ಉಪಪರ್ವಗಳಿರುವವು ಆಮೇಲೆ ಸ್ತ್ರೀ ಪರ್ವದಲ್ಲಿ ಜಲಪ್ರಧಾನ ಪರ್ವ ಸ್ತ್ರೀ ವಿಲಾಪ ಪರ್ವ ಶ್ರಾದ್ದ ಪರ್ವಗಳೆಂಬ ಮೂರು ಉಪಪರ್ವಗಳುಂಟು ಇದಕ್ಕೆ ಸೇರಿದಂತೆಯೇ ಬ್ರಾಹ್ಮಣ ವೇಷಧಾರಿಯಾಗಿ ಬಂದ ಚಾರ್ವಾಕನೆಂಬ ರಾಕ್ಷಸನನ್ನು ನಿಗ್ರಹಿಸಿದುದು ಧರ್ಮರಾಜನಿಗೆ ಪಟ್ಟಾಭಿಷೇಕವಾದುದು ಗ್ರಹ ವಿಭಾಗಗಳನ್ನು ಮಾಡಿದುದು ಈ ಕಥೆಗಳೆಲ್ಲವೂ ಸಿಖ್ ಪರ್ವಗಳಾಗಿ ವಿವರಿಸಲ್ಪಡುವವು ಆಮೇಲೆ ಹನ್ನೆರಡನೆಯದಾದ ಶಾಂತಿ ಪರ್ವವು ಆರಂಭಿಸಲ್ಪಟ್ಟು ಅದರಲ್ಲಿ ರಾಜಧರ್ಮಾನುಶಾಸನ ಆಪದ್ಧರ್ಮ ಧರ್ಮ ಮೋಕ್ಷ ಧರ್ಮಗಳೆಂಬ ಮೂರು ಉಪಪರ್ವಗಳು ಸೇರಿರುವವು ಇದಕ್ಕೆ ಸೇರಿದಂತೆ ಶುಕ್ತ ಪ್ರಶ್ ಶುಖ ಪ್ರಶ್ನಾಭಿಗಮನ ಬ್ರಹ್ಮ ಪ್ರಶ್ನಾನುಶಾಸನ ದೂರ್ವಾಸನ ಪ್ರಾದುರ್ಭಾವ ಅವನು ಮಾಯೆಯಿಂದ ಮಾಡಿದ ಸಂವಾದಗಳು ಇವೆಲ್ಲವೂ ಪ್ರತ್ಯೇಕ ಪ್ರಕರಣಗಳಾಗಿ ಸೇರಿರುವವು ಅದರಿಂದಾಚೆಗೆ ಹದಿಮೂರನೆಯದಾದ ಅನುಶಾಸನಿಕ ಪರ್ವದಲ್ಲಿ ದಾನ ಧರ್ಮ ಪರ್ವ ಭೀಷ್ಮ ಸ್ವರ್ಗಾರೋಹಣ ಪರ್ವಗಳೆಂಬಿ ಎರಡು ಉಪಪರ್ವಗಳು ಹೇಳಲ್ಪಡುವವು ಆಮೇಲೆ ಸರ್ವ ಪಾಪ ನಿವಾರಕವಾದ ಅಶ್ವಮೇಧಿಕ ಪರ್ವವು ಇದರಲ್ಲಿ ಅಶ್ವಮೇಧ ಪರ್ವ ಅನುಗೀತಾ ಪರ್ವ ಅಧ್ಯಾತ್ಮ ಪರ್ವಗಳೆಂಬ ಮೂರು ಉಪಪರ್ವಗಳುಂಟು ಆಮೇಲೆ ಆಶ್ರಮವಾಸ ಪರ್ವವು ಇದರಲ್ಲಿ ಆಶ್ರಮವಾಸ ನಾರದ ಗಮನಗಳೆಂಬ ಮೂರು ಉಪಪರ್ವಗಳುಂಟು ಪರ್ವಗಳುಂಟು ಮಹಾ ಭಯಂಕರವಾದ ಮೌಸಲ ಪರ್ವವು ಹದಿನಾರನೆಯದು ಆಮೇಲೆ ಮಹಾಪ್ರಸ್ಥಾನಿಕ ಪರ್ವವು ಹದಿನೇಳನೆಯದು ಅದರಿಂದ ಆಚೆಗೆ ಸ್ವರ್ಗಾರೋಹಣ ಪರ್ವವು ಹದಿನೆಂಟನೆಯದು ಇದೇ ಕೊನೆಯ ಪರ್ವವು ಈ ಹದಿನೆಂಟು ಪರ್ವಗಳಿಂದ ಆಚೆಗೆ ಇಲ್ಲವೆಂದು ಹೇಳ ಕರೆಯಲ್ಪಡುವ ಹರಿವಂಶವೆಂಬ ಪುರಾಣವುಂಟು ಅದರಲ್ಲಿ ಮೊದಲು ಹರಿವಂಶ ಪರ್ವವು ಆಮೇಲೆ ಶಿಶು ರೂಪದಿಂದಿದ್ದ ಶ್ರೀ ವಿಷ್ಣುವಿನ ಚರ್ಯಗಳೆಲ್ಲವನ್ನೂ ಚರ್ಯಗಳನ್ನು ಕಂಸವದ ವೃತ್ತಾಂತವನ್ನು ಒಳಗೊಂಡ ವಿಷ್ಣು ಪರ್ವವು ಸೇರಿರುವುದು ಅದಕ್ಕೆ ಮೇಲೆ ಅತ್ಯಾಶ್ಚರ್ಯಕರವಾದ ಭವಿಷ್ಯವೆಂಬ ಪರ್ವವಿರುವುದು ಅದು ಖಿಲಗಳಲ್ಲಿಯೇ ಸೇರಿರುವುದು ಓ ವ್ಯಾಸ ಮಹರ್ಷಿಗಳೇ ಈ ಮೂರು ಪರ್ವಗಳನ್ನು ಮಹಾತ್ಮನಾದ ವೇದ ಮುನಿಯು ಪೂರ್ಣವಾಗಿ ರಚಿಸಿರುವನು ಅವುಗಳಲ್ಲಿ ಪ್ರಧಾನಗಳಾದ ಹದಿನೆಂಟು ಪರ್ವಗಳನ್ನು ಮಾತ್ರವೇ ರೋಮಹರ್ಷನ ಪುತ್ರನಾದ ಸೂತ ಪುರಾಣಿಕನು ನೈಮಿಷಾರಣ್ಯದಲ್ಲಿ ಋಷಿಗಳ ಮುಂದೆ ಹೇಳಿರುವನು ಇದೇ ಭಾರತದಲ್ಲಿರುವ ಪರ್ವ ಸಂಗ್ರಹವು ಪೌಷ್ಯ ಪೌಲೋಮ ಆಸ್ತಿಕ ಅಂಶಾವತರಣ ಸಂಭವ ಚತುಗ್ರಹ ಹಿಡಿಂಬವಧ ಬಕವಧ ಚೈತ್ರರಥ ಪಾಂಚಾಲಿ ಸ್ವಯಂವರ ವೈವಾಹಿಕ ವಿದುರಾಗಮನ ರಾಜ್ಯ ಲಾಭ ಅರ್ಜುನನ ವನವಾಸ ಸುಭದ್ರಾಹರಣ ಹರಣಾಹರಣ ಪಾಂಡವ ದಹನ ಮಯ ದರ್ಶನಗಳೆಂಬ ಉಪ ಪರ್ವಗಳು ಆದಿ ಪರ್ವದಲ್ಲಿ ಸೇರಿರುವವು ಇವುಗಳಲ್ಲಿ ಮೊದಲನೆಯದಾದ ಪೌಷ್ಯ ಪರ್ವದಲ್ಲಿ ಉತಂಕ ಮಹಾತ್ಮ್ಯವು ವರ್ಣಿಸಲ್ಪಡುವುದು ಪೌಲೋಮ ಪರ್ವದಲ್ಲಿ ಭೃಗುವಂಶದ ವಿಸ್ತಾರವು ಹೇಳಲ್ಪಡುವುದು ಆಸ್ತಿಕ ಪರ್ವದಲ್ಲಿ ಪರ್ವಗಳ ಉತ್ಪತ್ತಿಯು ಗರುಡ ಜನನವು ತೀರ ಸಮುದ್ರ ಮಥನವು ಉಚ್ಚೈಶ್ರವಸ್ಸೆಂಬ ಕುದುರೆಯು ಹುಟ್ಟಿದುದು ಜನಮೇಜಯನ ಸರ್ಪಯಾಗದಲ್ಲಿ ಮಹಾತ್ಮರಾದ ಭರತ ವಂಶ ರಾಜರ ಕಥಾ ಪ್ರಸ್ತಾಪವು ವಿವರಿಸಲ್ಪಡುವು ಅದರಿಂದಾಚೆಗೆ ಸಂಭವ ಪರ್ವದಲ್ಲಿ ಅನೇಕ ರಾಜರ ಮತ್ತು ವೇದವ್ಯಾಸ ಮಹರ್ಷಿಯ ವೃತ್ತಾಂತಗಳು ದೇವತೆಗಳು ಭೂಮಿಯಲ್ಲಿ ತಮ್ಮ ತಮ್ಮ ಅಂಶದಿಂದ ಅವತರಿಸಿದುದು ದೈತ್ಯ ದಾನವ ಯಕ್ಷ ಗಂಧರ್ವ ನಾಗರೆ ಮೊದಲಾದ ದೇವಜಾತಿಯವರ ಪಕ್ಷಿ ಮೊದಲಾದ ಇತರ ಪ್ರಾಣಿಗಳ ಉತ್ಪತ್ತಿ ಕ್ರಮವು ಮಹಾ ತಪಸ್ವಿಯಾದ ಕಣ್ವ ಮಹರ್ಷಿಯ ಆಶ್ರಮದಲ್ಲಿ ದುಷ್ಯಂತ ರಾಜನಿಗೆ ಶಕುಂತಲೆಯಲ್ಲಿ ಭರತನು ಹುಟ್ಟಿದುದು ಅವನ ಹೆಸರಿನಿಂದಲೇ ಆ ಕುಲಕ್ಕೆ ಭಾರತವೆಂಬ ಪ್ರಸಿದ್ಧಿಯುಂಟಾದುದು ಶಂತನುವಿನಿಂದ ಭಾಗೀರಥಿಯಲ್ಲಿ ಮಹಾತ್ಮರಾದ ವಸುಗಳ ಜನನವು ತಿರುಗಿ ಅವರು ಸ್ವರ್ಗಕ್ಕೆ ಹೋದುದು ಅವರ ತೇಜಸ್ಸಿನ ಅಂಶಗಳು ಗಂಗಾ ಗರ್ಭದಲ್ಲಿ ಸೇರಿದುದು ಅದರಿಂದ ಭೀಷ್ಮನ ಜನನವು ಈತನು ರಾಜ್ಯವನ್ನು ಬಿಟ್ಟು ದೃಢವಾದ ಬ್ರಹ್ಮಚರ್ಯವನ್ನು ಹಿಡಿದು ಆ ಪ್ರತಿಜ್ಞೆಯನ್ನು ನೆರವೇರಿಸಿದುದು ಚಿತ್ರಾಂಗದನನ್ನು ರಕ್ಷಿಸಿದುದು ಚಿತ್ರಾಂಗದನು ಹತನಾದ ಮೇಲೆ ಕಿರಿಯ ತಮ್ಮನಾದ ವಿಚಿತ್ರ ವೀರ್ಯನನ್ನು ರಕ್ಷಿಸಿ ಅವನನ್ನು ರಾಜ್ಯಕ್ಕೆ ತಂದುದು ಧರ್ಮದೇವತೆಯ ಧರ್ಮದೇವತೆಯು ಅಣಿಮಾಂಡವ್ಯನ ಶಾಪದಿಂದ ಮನುಷ್ಯ ಯೋನಿಯಲ್ಲಿ ವಿದುರನಾಗಿ ಹುಟ್ಟಿದ ಕಥೆ ವ್ಯಾಸಮನೆಯಿಂದ ಧೃತರಾಷ್ಟ್ರ ಪಾಂಡುಗಳ ಜನನ ದುರ್ವಾಸನ ವರದಾನದಿಂದ ಪಾಂಡವರು ಹುಟ್ಟಿದುದು ಪಾಂಡವರನ್ನು ವಾರಣಾವತಕ್ಕೆ ಕಳುಹಿಸುವ ವಿಷಯದಲ್ಲಿ ದುರ್ಯೋಧನನ ದುರಾಲೋಚನೆ ಅವನು ಅವರನ್ನು ವಂಚಿಸುವುದಕ್ಕಾಗಿ ಪೂರ್ವಚನನ್ನು ಅವರ ಬಳಿಗೆ ಕಳುಹಿಸಿದುದು ಪಾಂಡವರ ಪ್ರಯಾಣ ಕಾಲದಲ್ಲಿ ವಿದುರನು ಅವರನ್ನು ಅಪಾಯದಿಂದ ತಪ್ಪಿಸುವುದಕ್ಕಾಗಿ ಧರ್ಮರಾಜನಿಗೆ ಮ್ಲೆಚ್ಚ ಭಾಷೆಯಿಂದ ಹಿತೋಪದೇಶವನ್ನು ಮಾಡಿದುದು ಅರಗಿನ ಮನೆಯಲ್ಲಿ ಕಾವಲಿದ್ದ ಬೇಡತಿಯು ಅವಳ ಐದು ಮಂದಿ ಮಕ್ಕಳು ೋಚನನು ಅದರಲ್ಲಿಯೇ ದಗ್ಧರಾದುದು ಈ ಕಥೆಗಳೆಲ್ಲವೂ ಹೇಳಲ್ಪಡುವವು ಅದರಿಂದಾಚೆಗೆ ಹೈಡಿಂಬ ಪರ್ವದಲ್ಲಿ ಪಾಂಡವರು ಸುರಂಗ ಮಾರ್ಗದಿಂದ ಒಂದು ವನಕ್ಕೆ ಬಂದಾಗ ಅಲ್ಲಿ ಹಿಡಿಂಬೆಯನ್ನು ಕಂಡುದು ಭೀಮ ಭೀಮನಿಂದ ಹಿಡಿಂಬ ವಧೆ ಜನನ ಆಮೇಲೆ ಪಾಂಡವರು ವ್ಯಾಸ ಮಹರ್ಷಿಯನ್ನು ಕಂಡು ಅವರ ಆಜ್ಞೆಯಿಂದ ಏಕಚಕ್ರಪುರಕ್ಕೆ ಹೋಗಿ ಬೇರೆ ಯಾರಿಗೂ ತಿಳಿಯದಂತೆ ಬ್ರಾಹ್ಮಣ ವೇಷದಿಂದ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಇಳಿದುದು ಇವೇ ವರ್ಣಿಸಲ್ಪಡುವವು ಅದರಿಂದಾಚೆಗೆ ಬಕವಧವು ಅದರಿಂದ ಪುರಜನರ ಆಶ್ಚರ್ಯವು ವರ್ಣಿಸಲ್ಪಡುವವು ಆಮೇಲೆ ದ್ರೌಪದಿ ದೃಷ್ಟದ್ಯುಮ್ನರ ಉತ್ಪತ್ತಿ ಕ್ರಮವು ಪಾಂಡವರು ಒಬ್ಬ ಬ್ರಾಹ್ಮಣನ ಮೂಲಕವಾಗಿ ದ್ರೌಪದಿ ಸ್ವಯಂವರ ವೃತ್ತಾಂತವನ್ನು ಕೇಳಿ ವ್ಯಾಸಾಜ್ಞೆಯಿಂದ ಪಾಂಚಾಲ ನಗರಕ್ಕೆ ಹೊರಟುದು ದಾರಿಯಲ್ಲಿ ಅರ್ಜುನನು ಬಂಗಾರ ಪರ್ಣನೆಂಬ ಗಂಧರ್ವನನ್ನು ಜಯಿಸಿದುದು ಆಮೇಲೆ ಪಾಂಡವರಿಗೆ ಅವನೊಡನೆ ಸಖ್ಯ ಅವನು ಪಾಂಡವರಿಗೆ ಅತ್ಯುತ್ತಮವಾದ ತಪತ್ಯುಪಾಖ್ಯಾನ ವಸಿಷ್ಠೋಪಾಖ್ಯಾನೋಪಾಖ್ಯಾನಗಳನ್ನು ಹೇಳಿದುದು ಆಮೇಲೆ ಪಾಂಚಾಲ ನಗರದಲ್ಲಿ ಅರ್ಜುನನು ಸಮಸ್ತ ರಾಜರ ಮುಂದೆ ಮತ್ಸ್ಯಯಂತ್ರವನ್ನು ಭೇದಿಸಿ ದ್ರೌಪದಿಯನ್ನು ಪಡೆದುದು ಆಗ ಅಸೂಯೆಯಿಂದ ಎದುರಿಸಿ ಬಂದ ಕರ್ಣ ಶಲ್ಯಾದಿ ರಾಜರನ್ನು ಭೀಮಾರ್ಜುನರಿಬ್ಬರು ಯುದ್ಧದಲ್ಲಿ ಸೋಲಿಸಿದುದು ಆಗ ಬಲರಾಮ ಕೃಷ್ಣರಿಬ್ಬರು ಬ್ರಾಹ್ಮಣ ವೇಷದಲ್ಲಿದ್ದ ಪಾಂಡವರ ಅದ್ಭುತ ವೀರ್ಯದಿಂದ ಅವರ ನಿಜ ಸ್ಥಿತಿಯನ್ನು ಕಂಡುಕೊಂಡು ಅವರು ಇಳಿದಿದ್ದ ಕುಂಬಾರನ ಮನೆಗೆ ಹೋಗಿ ಅವರೊಡನೆ ಸ್ನೇಹ ಸಲ್ಲಾಪಗಳನ್ನು ನಡೆಸಿದುದು ಇವೆಲ್ಲವೂ ವರ್ಣಿಸಲ್ಪಟ್ಟಿದೆ ಆಮೇಲೆ ಧ್ರುವದ ರಾಜನು ಪಾಂಡವರ ಐದು ಮಂದಿಗೂ ದ್ರೌಪದಿಯೊಬ್ಬಳೇ ಪತ್ನಿಯಾಗುವ ವಿಚಾರವನ್ನು ಕುರಿತು ಸಂದೇಹಿಸಿದುದು ಅದ್ಭುತವಾದ ಪಂಚೇಂದ್ರೋಪಾಖ್ಯಾನವು ಆಮೇಲೆ ಮನುಷ್ಯ ಸಾಮಾನ್ಯವಲ್ಲದ ಹಾಗೆ ದೇವ ವಿಹಿತವಾದ ದೇವವಿಹಿತವಾಗಿ ನಡೆದ ದ್ರೌಪದಿಯ ವಿವಾಹ ಕ್ರಮವು ಇವೆಲ್ಲ ವರ್ಣಿಸಲ್ಪಡುವವು ಆಮೇಲೆ ಧೃತರಾಷ್ಟ್ರನು ವಿದುರನನ್ನು ಪಾಂಡವರ ಬಳಿಗೆ ಕಳುಹಿಸಿದುದು ಕೃಷ್ಣ ದರ್ಶನವಾದುದು ಪಾಂಡವರು ಕಾಂಡವ ಪ್ರಸ್ಥದಲ್ಲಿ ವಾಸಿಸಿದುದು ಅವರಿಗೆ ಅರ್ಧರಾಜ್ಯವನ್ನು ಕೊಟ್ಟದು ನಾರದಾಜ್ಞೆಯಿಂದ ಪಾಂಡವರು ದ್ರೌಪದಿಯ ವಿಷಯದಲ್ಲಿ ಒಂದು ಸಂಕೇತವನ್ನು ಮಾಡಿಕೊಂಡುದು ಸುಂದೋಪ ಸುಂದರ ಕಥೆ ಇವೆಲ್ಲ ವರ್ಣಿಸಲ್ಪಡುವವು ಆಮೇಲೆ ಧರ್ಮರಾಜನು ದ್ರೌಪದಿಯೊಡನೆ ರಹಸ್ಯವಾಗಿ ಸರಸವಾಡುತ್ತಿದ್ದಾಗ ಅರ್ಜುನನು ಒಳಗೆ ಪ್ರವೇಶಿಸಿ ಅಲ್ಲಿಂದ ಆಯುಧವನ್ನು ತಂದು ಒಬ್ಬ ಬ್ರಾಹ್ಮಣನ ಕಷ್ಟವನ್ನು ಬಿಡಿಸಿದುದು ಆಮೇಲೆ ತಾವು ಮಾಡಿಕೊಂಡ ನಿಯಮವನ್ನು ಪರಿಪಾಲಿಸುವುದಕ್ಕಾಗಿ ಅರ್ಜುನನು ವನವಾಸಕ್ಕೆ ಹೊರಟದು ಆಗ ಮಾರ್ಗದಲ್ಲಿ ಉಲೂಚಿ ಎಂಬ ನಾಗಕನ್ಯೆಯನ್ನು ವರಿಸದು ಪುಣ್ಯತೀರ್ಥಯಾತ್ರೆಗಳು ಬಭ್ರುವಾಹನ ಜನನ ಪಂಚಾಪ್ಸರಸ್ ಎಂಬ ತೀರ್ಥಗಳಲ್ಲಿ ಬ್ರಹ್ಮರ್ಷಿ ಶಾಪದಿಂದ ಮೊಸಳೆಗಳಾಗಿದ್ದ ಐದು ಮಂದಿ ಅಪ್ಸರಸಿಯರಿಗೆ ಶಾಪ ವಿಮೋಚನವಾದುದು ಕೃಷ್ಣನು ಪ್ರಭಾಸ ತೀರ್ಥದಲ್ಲಿ ಅರ್ಜುನನೊಡನೆ ಸೇರಿದುದು ದ್ವಾರಕಾನಗರದಲ್ಲಿ ಸುಭದ್ರಾರ್ಜುನರ ಪರಸ್ಪರಾನುರಾಗಗಳು ಕೃಷ್ಣಾನುಮತಿಯಿಂದ ಅರ್ಜುನನು ಅವಳನ್ನು ವರಿಸಿದುದು ಶ್ರೀಕೃಷ್ಣನು ಹರಣ ಅಂದರೆ ಬಳುವಳಿಯನ್ನು ತಂದುದು ಆಮೇಲೆ ಸುಭದ್ರೆಯಲ್ಲಿ ಮಹಾ ತೇಜಸ್ವಿಯಾದ ಅಭಿಮನ್ಯುವು ಹುಟ್ಟಿದುದು ದ್ರೌಪದಿಯಲ್ಲಿ ಉಪ ಪಾಂಡವರು ಜನಿಸಿದುದು ಇವೆಲ್ಲ ವರ್ಣಿತಗಳಾಗಿವೆ ಆಮೇಲೆ ಕೃಷ್ಣಾರ್ಜುನರಿಬ್ಬರು ಯಮುನಾ ತೀರ್ಥಕ್ಕೆ ವಿಹಾರಾರ್ಥವಾಗಿ ಹೋದುದು ಅಲ್ಲಿ ಕೃಷ್ಣನಿಗೆ ಚಕ್ರವು ಅರ್ಜುನನಿಗೆ ಧನುಸ್ಸು ಲಭಿಸಿದುದು ತಾಂಡವ ವನದಹನ ಆಗ ಅಗ್ನಿಯಿಂದ ಮಯನು ಶಿಕ್ಷಕ ಪುತ್ರನಾದ ಅಶ್ವಸೇನನೆಂಬ ನಾಗನು ತಪ್ಪಿಸಿಕೊಂಡುದು ಮಂದಪಾಲ ಮಹರ್ಷಿಗೆ ಶಾರಂಗ ಎಂಬ ಕ್ಷಿಯಲ್ಲಿ ಪುತ್ರೋತ್ಪತ್ತಿ ಇವೆಲ್ಲ ವರ್ಣಿತವಾಗಿವೆ ಇವೆಲ್ಲವೂ ಅದೇ ಪರ್ವದೊಳಗಿನ ವಿಷಯಗಳು ಭಾರತದಲ್ಲಿ ಇದೇ ಮೊದಲನೆಯ ಪರ್ವವು ಈ ಕಥೆಗಳೆಲ್ಲವೂ ಬಹಳ ವಿವರವಾಗಿ ತಿಳಿಯುವಂತೆ ಮಹಾತ್ಮನಾದ ವ್ಯಾಸನು ಇವುಗಳನ್ನು ಇನ್ನೂರ ಇಪ್ಪತ್ತೇಳು ಅಧ್ಯಾಯಗಳನ್ನಾಗಿ ರಚಿಸಿರುವನು ಈ ಅಧ್ಯಾಯಗಳಲ್ಲಿ ಮೊತ್ತಕ್ಕೆ ಎಂಟು ಸಾವಿರದ ಎಂಟು ನೂರ ಎಂಬತ್ತ ನಾಲ್ಕು ಶ್ಲೋಕಗಳಿರುವವು ಆಮೇಲೆ ಎರಡನೆಯದಾದ ಸಭಾಪರ್ವವು ಅನೇಕ ವೃತ್ತಾಂತಗಳನ್ನು ಒಳಗೊಂಡಿರುವುದು ಪಾಂಡವರ ಸಭೆ ಇಂಕರ ದರ್ಶನ ನಾರದ ಮುನಿಯು ಲೋಕಪಾಲರ ಸಭಾ ಸನ್ನಿವೇಶಗಳನ್ನು ವರ್ಣಿಸಿದುದು ರಾಜಸೂಯಾರಂಭ ಜರಾಸಂಧವಧೆ ಕೃಷ್ಣನು ಗಿರಿವ್ರಜದಲ್ಲಿ ಬಂಧಿಸಲ್ಪಟ್ಟಿದ್ದ ರಾಜರನ್ನು ಬಿಡಿಸಿದುದು ಪಾಂಡವರ ದಿಗ್ವಿಜಯ ಧರ್ಮರಾಜನ ರಾಜಸೂಯ ಮಹಾಯಜ್ಞದಲ್ಲಿ ಅನೇಕ ರಾಜರು ಬಂದು ನೆರೆದು ಸತ್ಕಾರಗಳನ್ನು ಹೊಂದಿದುದು ಅಲ್ಲಿನ ಸತ್ಕಾರ ವಿಷಯದಲ್ಲಿ ವಿವಾದಗಳುಂಟಾಗಿ ಕೃಷ್ಣನಿಂದ ಶಿಶುಪಾಲನು ಸಮೃತವಾದುದು ಆ ಯಾಗ ಕಾಲದಲ್ಲಿ ಧರ್ಮರಾಜನ ಮಹಾವೈಭವವನ್ನು ಐಶ್ವರ್ಯಗಳನ್ನು ನೋಡಿ ದುರ್ಯೋಧನನಿಗೆ ಉಂಟಾದ ಅಸೂಯೆ ಮತ್ತು ಮಾತ್ಸರ್ಯಗಳು ಸಭಾಸ್ಥಾನದಲ್ಲಿ ದುರ್ಯೋಧನನ ಅಜ್ಞತೆಯನ್ನು ಕುರಿತು ಭೀಮನು ನಕ್ಕುದು ಆ ಅವಮಾನದಿಂದ ಕುಪಿತನಾದ ದುರ್ಯೋಧನನು ಧರ್ಮರಾಜನನ್ನು ಕಪಟ ದ್ಯೂತಕ್ಕೆ ಎಳೆದುದು ದ್ಯೂತದಲ್ಲಿ ಶಕುನಿಯು ಧರ್ಮರಾಜನನ್ನು ಮೋಸದಿಂದ ಸೋಲಿಸಿದುದು ದ್ರೌಪದಿಯು ಈ ದೂ ದ್ಯೂತ ವ್ಯಾಜದಿಂದ ಮಹಾ ದುಃಖಕ್ಕೊಳಗಾಗಿರಲು ಪ್ರಾಜ್ಞನಾದ ಧೃತನಾಷ್ಟ್ರನು ಮಹಾ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿರುವ ನಾವೆಯನ್ನು ಉದ್ಧರಿಸುವಂತೆ ಆಕೆಯನ್ನು ಆ ಕಷ್ಟದಿಂದ ಉದ್ಧರಿಸಿದುದು ಪಾಂಡವರಿಗೆ ಈ ವಿಪತ್ತು ಿ ಹೋದುದನ್ನು ಕಂಡು ಸಹಿಸಲಾರದೆ ತಿರುಗಿ ದುರ್ಯೋಧನನು ಪಾಂಡವರನ್ನು ಜೂಜಾಟಕ್ಕೆ ಸೆಳೆದುದು ಆ ಜೂಜಿನಲ್ಲಿಯೂ ಅವರನ್ನು ಕಪಟದಿಂದ ಸೋಲಿಸಿ ಅವರ ರಾಜ್ಯವನ್ನು ಕಿತ್ತುಕೊಂಡು ಅವರನ್ನು ವನವಾಸಕ್ಕೆ ಹೊರಡಿಸಿದುದು ಇವೆಲ್ಲವೂ ಸಭಾಪರ್ವದೊಳಗಿನ ಸಭಾಪರ್ವದೊಳಗಿನ ವೃತ್ತಾಂತಗಳು ಈ ಸಭಾಪರ್ವದಲ್ಲಿ ಎಪ್ಪತ್ತೆಂಟು ಅಧ್ಯಾಯಗಳು ಎರಡು ಸಾವಿರದ ಐನೂರ ಹನ್ನೊಂದು ಶ್ಲೋಕಗಳು ಇರುವವು ಅದರಿಂದಾಚೆಗೆ ಮೂರನೆಯದು ಅರಣ್ಯ ಪರ್ವ ಈ ಪರ್ವವು ಬಹಳ ದೊಡ್ಡದು ಇದರಲ್ಲಿ ಮಹಾತ್ಮರಾದ ಪಾಂಡವರು ವನವಾಸಕ್ಕಾಗಿ ಹೊರಟಾಗ ಪುರವಾಸಿಗಳು ಧರ್ಮರಾಜನನ್ನು ಹಿಂಬಾಲಿಸಿದುದು ಮಹಾತ್ಮನಾದ ಧರ್ಮಪುತ್ರನು ತನ್ನಲ್ಲಿಗೆ ಬಂದ ಬ್ರಾಹ್ಮಣರನ್ನು ಭರಿಸುವುದಕ್ಕೆ ಬೇಕಾದ ಅನ್ನ ಕಾಯಿ ಪಲ್ಯ ಮೊದಲಾದ ಭೋಜನ ಪದಾರ್ಥಗಳಿಗಾಗಿ ಸೌಮ್ಯ ಮಹರ್ಷಿಯ ಆಜ್ಞೆಯಿಂದ ಸೂರ್ಯನನ್ನು ಆರಾಧಿಸಿದುದು ಸೂರ್ಯಾನುಗ್ರಹದಿಂದ ಅವನಿಗೆ ಸಮೃದ್ಧವಾದ ಅನ್ನವು ಲಭಿಸಿದುದು ಧೃತರಾಷ್ಟ್ರನು ತನಗೆ ಹಿತವನ್ನು ಹೇಳುವುದಕ್ಕಾಗಿ ಬಂದ ವಿದುರನನ್ನು ನಿರಾಕರಿಸಿ ಕಳುಹಿಸಿಬಿಟ್ಟುದು ಆ ವಿದುರನು ಪಾಂಡವರ ಬಳಿಗೆ ಬಂದುದು ದುರ್ಯೋಧನನು ಕರ್ಣನ ಪ್ರೇರಣೆಯಿಂದ ವನದಲ್ಲಿದ್ದ ಪಾಂಡವರನ್ನು ಕೊಲ್ಲುವುದಕ್ಕಾಗಿ ದುರಾಲೋಚನೆ ಮಾಡಿದುದು ಈತನ ದುರಭಿಪ್ರಾಯವನ್ನು ತಿಳಿದ ವ್ಯಾಸಮುನಿಯು ಬೇಗನೆ ಬಂದು ಅವರ ಪ್ರಯಾಣವನ್ನು ತಡೆದುದು ಸುರಭಿಯ ಉಪಾಖ್ಯಾನವು ಮೈತ್ರೇಯನು ಬಂದು ಧೃತರಾಷ್ಟ್ರನಿಗೆ ಬುದ್ಧಿವಾದವನ್ ಬುದ್ಧಿವಾದಗಳನ್ನು ಹೇಳಿದುದು ಆ ಮಹರ್ಷಿಯು ದುರ್ಯೋಧನನಿಗೆ ಶಾಪವನ್ನು ಕೊಟ್ಟುದು ಭೀಮನು ಕಿಮ್ಮೀರನನ್ನು ವಧಿಸಿದುದು ಶಕುನಿಯು ಕಪಟ ದ್ಯೂತದಿಂದ ಪಾಂಡವರು ಸೋತುದನ್ನು ಕೇಳಿ ಪಾಂಡವರನ್ನು ನೋಡುವುದಕ್ಕಾಗಿ ಯಾದವರು ಪಾಂಚಾಲರು ವನಕ್ಕೆ ಬಂದುದು ಕೌರವನ ಕೌರವರ ಮೇಲೆ ಕೋಪಾವಿಷ್ಟನಾದ ಶ್ರೀಕೃಷ್ಣನಿಗೆ ಅರ್ಜುನನು ಸಮಾಧಾನವನ್ನು ಹೇಳಿ ಕೋಪ ಶಾಂತಿಯನ್ನು ಉಂಟು ಮಾಡಿದುದು ಕೃಷ್ಣನ ಮುಂದೆ ದ್ರೌಪದಿಯು ತನ್ನ ಕಷ್ಟವನ್ನು ಹೇಳಿಕೊಂಡು ವಿಲಪಿಸಿದುದು ಕೃಷ್ಣನು ಅವಳನ್ನು ಸಮಾಧಾನ ಪಡಿಸಿದುದು ಸೌಭವ ವಧ ಸೌಭವ ವಧ ವೃತ್ತಾಂತ ಕೃಷ್ಣನು ಸುಭದ್ರೆಯನ್ನು ಆಕೆಯ ಮಗನೊಡನೆ ದ್ವಾರಕೆಗೆ ಕರೆತಂದುದು ಇದರಂತೆಯೇ ದೃಷ್ಟದ್ಯುಮ್ನನು ದ್ರೌಪದಿಯ ಮಕ್ಕಳನ್ನು ತನ್ನೊಡನೆ ಪಾಂಚಾಲ ನಗರಿಗೆ ಪಾಂಡವರು ದ್ವೈತ ವನವನ್ನು ಪ್ರವೇಶಿಸಿದುದು ಅಲ್ಲಿ ಧರ್ಮರಾಜನಿಗೆ ದ್ರೌಪದಿಯೊಡನೆ ನಡೆದ ಸಂವಾದಗಳು ಭೀಮಾ ಧೃತಪದ ಭೀಮಾ ಧರ್ಮಪುತ್ರನ ಸಂವಾದಗಳು ವ್ಯಾಸಾಗಮನ ವ್ಯಾಸಮುನೆಯು ಧರ್ಮರಾಜನಿಗೆ ಕೆಲವು ವಿದ್ಯೆಗಳನ್ನು ಉಪದೇಶಿಸಿದುದು ವ್ಯಾಸರು ಹಿಂತಿರುಗಿದ ಮೇಲೆ ಪಾಂಡವರು ಕಾಮ್ಯಕವನಕ್ಕೆ ಹೋದುದು ಅರ್ಜುನನು ಪಾಶುಪತಾಸ್ತ್ರವನ್ನು ಪಡೆಯುವುದಕ್ಕಾಗಿ ಹೊರಟುದು ಕಿರಾತ ರೂಪದಿಂದ ಬಂದ ಶಿವನೊಡನೆ ಅವನು ಯುದ್ಧ ಮಾಡಿದುದು ದಿಕ್ಪಾಲಕ ದರ್ಶನ ಅಸ್ತ್ರಲಾಭ ಬೇರೆ ಕೆಲವು ದಿವ್ಯಾಸ್ತ್ರಗಳನ್ನು ಪಡೆದು ಬರುವುದಕ್ಕಾಗಿ ಅರ್ಜುನನು ಇಂದ್ರಲೋಕಕ್ಕೆ ಹೋದುದು ಇದನ್ನು ಕೇಳಿ ಧೃತರಾಷ್ಟ್ರನು ಬಹಳ ಚಿಂತಾಕುಲನಾಗಿದ್ದುದು ಆತ್ಮಜ್ನಾಗಿದ್ದ ಬೃಹದಶ್ವ ಮಹರ್ಷಿಯು ಧರ್ಮರಾಜನ ಬಳಿಗೆ ಬಂದುದು ಧರ್ಮರಾಜನು ಅವನೊಡನೆ ತನ್ನ ದುಃಖಗಳನ್ನು ಹೇಳಿಕೊಂಡುದು ಬೃಹದಶ್ವಮುನಿಯು ಧರ್ಮರಾಜನ ದುಃಖ ಶಾಂತಿಗಾಗಿ ಅತ್ಯಂತ ಕರುಣಾರಸಯುಕ್ತವಾದ ನಲೋಪಾಖ್ಯಾನವನ್ನು ವಿವರಿಸಿ ಅದರಲ್ಲಿ ನಳ ದಮಯಂತಿಯರ ಸ್ಥಿತಿಗತಿಗಳನ್ನು ನಿದರ್ಶನವಾಗಿ ತೋರಿಸಿದುದು ಮತ್ತು ಆ ಮಹರ್ಷಿಯಿಂದ ಧರ್ಮರಾಜನು ಅಕ್ಷ ಹೃದಯವೆಂಬ ದ್ಯೂತ ವಿದ್ಯೆಯನ್ನು ತಿಳಿದುದು ಸ್ವರ್ಗದಿಂದ ಲೋಮಶ ಮಹರ್ಷಿಯು ಬಂದು ಧರ್ಮರಾಜನಿಗೆ ಅರ್ಜುನನು ಸ್ವರ್ಗದಲ್ಲಿರುವ ಸಂಗತಿಯನ್ನು ತಿಳಿಸಿದುದು ಅರ್ಜುನ ಸಂದೇಶವನ್ನು ಕೇಳಿದ ಮೇಲೆ ಧರ್ಮರಾಜನು ತೀರ್ಥಯಾತ್ರೆಗಾಗಿ ಯತ್ನಿಸಿದುದು ಆಗ ನಾರದನು ಬಂದು ಧರ್ಮರಾಜನಿಗೆ ಅನೇಕ ಪುಣ್ಯ ತೀರ್ಥಗಳ ಪ್ರಭಾವವನ್ನು ಅವುಗಳ ಯಾತ್ರಾ ಫಲವನ್ನು ತುಲಸ್ತ್ಯ ತೀರ್ಥಯಾತ್ರೆಯ ಫಲವನ್ನು ವಿವರಿಸಿದುದು ಸೋಮಾರಾವಸ್ಥೆಯಲ್ಲಿಯೇ ಜಿತೇಂದ್ರಿಯನಾಗಿ ಬ್ರಹ್ಮಚಾರಿಯಾಗಿದ್ದ ಋಷ್ಯಶೃಂಗನ ಚರಿತ್ರೆ ಮಹಾ ತೇಜಸ್ವಿಯಾದ ಪರಶುರಾಮನ ಚರಿತ್ರೆ ಅವನು ಕಾರ್ತವೀರ್ಯನನ್ನು ಇತರ ಹೈಹಯ ರಾಜರನ್ನು ವಧಿಸಿದುದು ಪ್ರಭಾಸ ತೀರ್ಥದಲ್ಲಿ ಪಾಂಡವ ಯಾದವರ ಸಮಾಗಮ ಸುತನ್ಯೋಪಾಖ್ಯಾನಗು ಮೃಗುಪುತ್ರನಾದ ಚವನನು ಸರಿಯಾದಿಯ ಯಜ್ಞ ಕಾಲದಲ್ಲಿ ಅಶ್ವಿನಿ ದೇವತೆಗಳಿಂದ ಸೋಮಪಾನ ಮಾಡಿಸಿದುದು ಅದರಿಂದ ಚವನನಿಗೆ ಯೌವನ ಉಂಟಾದುದು ಮಾಂಧಾತ್ರ ಚರಿತ್ರೆ ಜಂತು ಉಪಾಖ್ಯಾನ ಸೋಮಕನು ಪುತ್ರಾರ್ಥವಾಗಿ ಜಂತುವೆಂಬ ತನ್ನ ಪುತ್ರನನ್ನು ಪಶುವಾಗಿ ಮಾಡಿ ಯಾಗವನ್ನು ನಡೆಸಿ ನೂರು ಮಕ್ಕಳನ್ನು ಪಡೆದುದು ಆಮೇಲೆ ಇಂದ್ರ ಇಂದ್ರ ಅಗ್ನಿ ಯಮ ದೇವತೆಗಳು ಶಿವಿ ಚಕ್ರವರ್ತಿಯನ್ನು ಪರೀಕ್ಷಿಸುವುದಕ್ಕಾಗಿ ಶೇನ ಕಪೋತ ರೂಪಗಳಿಂದ ಬಂದುದು ಅಷ್ಟಾವಕ್ರ ಚರಿತ್ರೆ ಅಷ್ಟಾವಕ್ರನು ಜನಕನ ಯಾಗದಲ್ಲಿ ವರುಣ ಪುತ್ರನಾದ ವಂದಿಯೊಡನೆ ವಾದ ಮಾಡಿ ತರ್ಕವಾದದಲ್ಲಿ ಅವನನ್ನು ಜಯಿಸಿದುದು ಇದರಿಂದ ಆ ಮಹರ್ಷಿಯು ಸಮುದ್ರದಲ್ಲಿ ಮುಳುಗಿಸಲ್ಪಟ್ಟಿದ್ದ ತನ್ನ ತಂದೆಯನ್ನು ಬಿಡಿಸಿ ತಂದುದು ಯವಕ್ರೀತೋಪಾಖ್ಯಾನ ದ್ರೈಭ್ಯನ ಚರಿತ್ರೆ ಪಾಂಡವರು ಗಂಧಮಾಧನ ಪರ್ವತಕ್ಕೆ ಯಾತ್ರೆ ಹೋದುದು ಅಲ್ಲಿನ ನಾರಾಯಣಾಶ್ರಮದಲ್ಲಿ ವಾಸ ಮಾಡುತ್ತಿದ್ದುದು ಈ ನಡುವೆ ಭೀಮನು ದ್ರೌಪದಿಯ ಪ್ರಾರ್ಥನೆಯ ಮೇಲೆ ಸೌಗಂಧಿಕ ಪುಷ್ಪವನ್ನು ತರುವುದಕ್ಕಾಗಿ ಗಂಧಮಾಧನಕ್ಕೆ ಹೋಗುತ್ತಾ ನಡು ದಾರಿಯಲ್ಲಿ ಒಂದಾನೊಂದು ಬಾಳೆಯ ತೋಪಿನಲ್ಲಿದ್ದ ಮಹಾಬಲಾಢ್ಯನಾದ ಹನುಮಂತನನ್ನು ಕಂಡದು ಆಮೇಲೆ ಭೀಮನು ಮಂದಾರ ಪುಷ್ಪಕ್ಕಾಗಿ ಒಂದು ತಟಾಕವನ್ನು ಕಲಕಿ ಅಲ್ಲಿ ಮಹಾವೀರ್ಯವುಳ್ಳ ಮಣಿಮಂತನೆ ಮೊದಲಾದ ಯಕ್ಷ ರಾಕ್ಷಸರೊಡನೆ ದೊಡ್ಡ ಯುದ್ಧವನ್ನು ನಡೆಸಿದುದು ಅದರಿಂದಾಚೆಗೆ ಭೀಮನಿಂದ ಜಟಾಸುರ ವಧೆ ಆಮೇಲೆ ಪಾಂಡವರು ವೃಷಪರ್ವನೆಂಬ ರಾಜನನ್ನು ಸಂಧಿಸಿದುದು ಆಮೇಲೆ ಅಷ್ಟಿಶೇಣ ಅಷ್ಟಿಶೇಣ ಮುನಿಯ ಆಶ್ರಮಕ್ಕೆ ಹೋಗಿ ಅಲ್ಲಿ ವಾಸ ಮಾಡುತ್ತಿದ್ದುದು ತಿರುಗಿ ದ್ರೌಪದಿಯ ಪ್ರೇರಣೆಯಿಂದ ಭೀಮನು ಕೈಲಾಸವನ್ನೇರಿ ಅಲ್ಲಿ ಮಣಿಮಂತನೆ ಮೊದಲಾದ ಯಕ್ಷರೊಡನೆ ಘೋರ ಯುದ್ಧವನ್ನು ನಡೆಸಿದುದು ಅಲ್ಲಿ ಪಾಂಡವರು ಕುಬೇರನೊಡನೆ ಸಂಧಿಸಿದುದು ಇದೇ ಸಮಯದಲ್ಲಿ ಅರ್ಜುನನು ದಿವ್ಯಾಸ್ತ್ರಗಳನ್ನು ಪಡೆದು ಬಂದು ತನ್ನ ಸಹೋದರರೊಡನೆ ಸಂಧಿಸಿದುದು ಅರ್ಜುನನು ಇಂದ್ರನಿಗೆ ಗುರುದಕ್ಷಿಣೆಯಾಗಿ ಹಿರಣ್ಯಪುರ ನಿವಾಸಿಗಳಾದ ನಿವಾತ ಕವಚರೊಡನೆ ಯುದ್ಧವನ್ನು ನಡೆಸಿದುದು ಆತನು ನಿವಾತ ಕವಚ ಪೌಲೋಮ ಕಾಲಕೇಯರೊಡನೆ ಯುದ್ಧ ಮಾಡಿ ತಾನು ಅವರನ್ನು ಕೊಂದು ಬಂದ ವೃತ್ತಾಂತವನ್ನು ಧರ್ಮರಾಜನಿಗೆ ತಿಳಿಸಿದುದು ಮತ್ತು ಆ ಧರ್ಮರಾಜನ ಮುಂದೆ ತನ್ನ ಪ್ರಭಾವವನ್ನು ತೋರಿಸುವುದಕ್ಕೆ ಯತ್ನಿಸಿದಾಗ ನಾರದನು ಬಂದು ಅವನನ್ನು ಬೇಡವೆಂದು ತಡೆದುದು ಪಾಂಡವರು ಗಂಧಮಾಧರದಿಂದ ಹಿಂತಿರುಗಿದುದು ಅವರು ಒಂದು ದುರ್ಗಮವಾದ ಕಾಡಿನಲ್ಲಿ ಬರುತ್ತಿರುವಾಗ ಪರ್ವತದಂತೆ ದೊಡ್ಡ ಅಜಗರವು ಅಂದರೆ ಬೆಟ್ಟದ ಹಾವು ಭೀಮನನ್ನು ಹಿಡಿದುದು ಆಗ ಧರ್ಮರಾಜನು ಆ ಸರ್ಪವು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕೇಳಿ ಭೀಮನನ್ನು ಬಿಡಿಸಿದುದು ಆಮೇಲೆ ಪಾಂಡವರು ಕಾಮ್ಯ ಕವನಕ್ಕೆ ಬಂದು ಸೇರಿದುದು ಅಲ್ಲಿಗೆ ಕೃಷ್ಣನು ಬಂದುದು ಆಮೇಲೆ ಪಾಂಡವರು ಮಾರ್ಕಂಡೇಯ ಮಹರ್ಷಿಯೊಡನೆ ಸೇರಿದ್ದ ಕಾಲದಲ್ಲಿ ಆ ಮಹರ್ಷಿಯು ಅವರಿಗೆ ಪ್ರಥೋಪಾಖ್ಯಾನವನ್ನು ಸರಸ್ವತಿಗೂ ತಾರ್ಕ್ಷಮನಿಗೂ ನಡೆದ ಸಂವಾದವನ್ನು ಸಂವಾದವನ್ನು ಮತ್ಸ್ಯೋಪಾಖ್ಯಾನವನ್ನು ವಿವರಿಸಿದುದು ಇವೆಲ್ಲ ಇದರಲ್ಲಿ ವರ್ಣಿಸಲ್ಪಡುವವು ಓ ಶೌನಕಾದಿಗಳೇ ಈ ಮಾರ್ಕಂಡೇಯ ಸಮಸ್ಯ ಸಮಾಸ್ಯ ಪರ್ವವನ್ನೇ ಬೇರೆ ಒಂದು ಪುರಾಣವನ್ನಾಗಿಯೂ ಹೇಳುವ ಅದರಿಂದಾಚೆಗೆ ದುಂಧುಮಾರ ಚರಿತ್ರೆ ಪವ ಪತಿವ್ರತೋಪಾಖ್ಯಾನ ಅಂಗೀರಸೋಪಾಖ್ಯಾನ ದ್ರೌಪದಿ ಸತ್ಯಭಾಮ ಸಂವಾದ ಇವೆಲ್ಲವೂ ಹೇಳಲ್ಪಡುವವು ಅದರಿಂದಾಚೆಗೆ ಪಾಂಡವರು ತಿರುಗಿ ದ್ವೈತವನಕ್ಕೆ ಬಂದುದು ಅಲ್ಲಿ ದುರ್ಯೋಧನನ ಘೋಷಯಾತ್ರೆ ಯಾತ್ರೆ ಅಲ್ಲಿ ಗಂಧರ್ವನಿಂದ ಸೆರೆಹಿಡಿಯಲ್ಪಟ್ಟ ದುರ್ಯೋಧನನನ್ನು ಅರ್ಜುನನು ಬಿಡಿಸಿದುದು ಇಲ್ಲಿ ಧರ್ಮರಾಜನು ಸ್ವಪ್ನದಲ್ಲಿ ಮೃಗಗಳನ್ನು ಕಂಡು ಅದಕ್ಕಾಗಿ ತಿರುಗಿ ಕಾಮ್ಯ ಕವನಕ್ಕೆ ಹೋದು ಅದರಿಂದಾಚೆಗೆ ದ್ರೌಣಿಕವೆಂಬ ದ್ರೌಣೀಕವೆಂಬ ದೂರ್ವಾಸ ವೃತ್ತಾಂತ ಇವೆಲ್ಲ ಹೇಳಲ್ಪಡುವುದು ಆಮೇಲೆ ಜಯದ್ರಥನು ದ್ರೌಪದಿಯನ್ನು ಅಪಹರಿಸಿಕೊಂಡು ಹೋಗುವಾಗ ಭೀಮನು ಅವನನ್ನು ಬೆನ್ನಟ್ಟಿ ಹಿಡಿದು ಅವನನ್ನು ವಿರೂಪ ಮಾಡಿದುದು ಶ್ರೀರಾಮ ಚರಿತ್ರೆ ಮತ್ತು ಸಾವಿತ್ರಿ ಚರಿತ್ರೆಗಳು ಆಮೇಲೆ ಇಂದ್ರನು ಕರ್ಣನ ಕುಂಡಲವನ್ನು ಯಾಚಿಸಿದ್ದುದು ಆ ಕುಂಡಲವನ್ನು ಕೊಟ್ಟುದಕ್ಕಾಗಿ ಇಂದ್ರನು ಕರ್ಣನಲ್ಲಿ ಪ್ರಸನ್ನನಾಗಿ ಒಂದು ಸಾರಿ ಪ್ರಯೋಗಿಸುವುದರಿಂದ ಒಬ್ಬನನ್ನು ಮಾತ್ರ ಕೊಲ್ಲತಕ್ಕ ಶಕ್ತಿಯುಧವನ್ನು ಅವನಿಗೆ ಕೊಟ್ಟುದು ಧರ್ಮದೇವತೆಯು ತನ್ನ ಮಗನಾದ ಧರ್ಮರಾಜನಿಗೆ ಹಿತವನ್ನುಂಟು ಮಾಡಿದ ಆರನೇಯೋಪಾಖ್ಯಾನ ಪಾಂಡವರು ಅವನಿಂದ ವರವನ್ನು ಪಡೆದು ಅಲ್ಲಿಂದ ಪಶ್ಚಿಮಾಭಿಮುಖವಾಗಿ ವಿರಾಟ ನಗರದ ಕಡೆಗೆ ಹೋದುದು ಇವೆಲ್ಲವೂ ವಿವರಿಸಲ್ಪಡುವವು ಈ ಅರಣ್ಯ ಪರ್ವದಲ್ಲಿ ಇನ್ನೂರ ಅರವತ್ತೊಂಬತ್ತು ಅಧ್ಯಾಯಗಳು ಹನ್ನೊಂದು ಸಾವಿರದ ಆರುನೂರ ನಾಲ್ಕು ಶ್ಲೋಕಗಳು ಇರುವವು ಇದರಿಂದಾಚೆಗೆ ನಾಲ್ಕನೆಯದಾದ ವಿರಾಟ ಪರ್ವವು ಇದು ಬಹಳ ವಿಸ್ತಾರವಾಗಿ ಅನೇಕ ಕಥಾ ವಿಷಯಗಳನ್ನು ಒಳಗೊಂಡಿರುವುದು ಪಾಂಡವರು ವಿರಾಟ ನಗರದ ಹೊರಗಿನ ಸ್ಮಶಾನ ಪ್ರದೇಶದಲ್ಲಿ ಒಂದಾನೊಂದು ದೊಡ್ಡ ಬನ್ನಿ ಮರವನ್ನು ನೋಡಿ ಅದರ ಮೇಲೆ ತಮ್ಮ ಆಯುಧಗಳನ್ನೆಲ್ಲ ಬಚ್ಚಿಟ್ಟಿದ್ದರು ಅವರೆಲ್ಲರೂ ವೇಷಾಂತರದಿಂದ ವಿರಾಟ ನಗರ ವಿರಾಟರಾಜನ ನಗರದಲ್ಲಿ ವಾಸ ಮಾಡುತ್ತಿದ್ದುದು ಆಗ ದುರ್ಬುದ್ಧಿಯಿಂದ ದ್ರೌಪದಿಯನ್ನು ಕಾಮಿಸಿದ ಕೀಚಕನನ್ನು ಭೀಮನು ವಧಿಸಿದುದು ಇಷ್ಟರಲ್ಲಿ ಇತ್ತಲಾಗಿ ದುರ್ಯೋಧನನು ಪಾಂಡವರನ್ನು ಕಂಡುಹಿಡಿಯುವುದಕ್ಕಾಗಿ ನಾನಾ ದಿಕ್ಕುಗಳಿಗೆ ನಿಪುಣರಾದ ಗೂಢಾಚಾರರನ್ನು ಕಳುಹಿಸಿದುದು ಆ ಗೂಢಾಚಾರರು ಎಲ್ಲಿಯೂ ಈ ಪಾಂಡವರ ಸುಳಿವನ್ನು ತಿಳಿಯಲಾರದೆ ಹಿಂತಿರುಗಿ ಬಂದುದು ಆಮೇಲೆ ದುರ್ಯೋಧನನು ಈಚಕ ವಧವನ್ನು ಕೇಳಿ ಸಂದೇಹ ಪಟ್ಟುದು ವಿರಾಟನ ಪಶುಗಳನ್ನು ಹಿಡಿಯುವುದಕ್ಕಾಗಿ ಮೊದಲು ದಕ್ಷಿಣ ದಿಕ್ಕಿನಿಂದ ತ್ರಿಗರ್ತ ದೇಶದವರನ್ನು ಕಳುಹಿಸಿದುದು ವಿರಾಟನು ಅವರೊಡನೆ ಯುದ್ಧವನ್ನು ನಡೆಸಿದುದು ಆ ಯುದ್ಧದಲ್ಲಿ ವಿರಾಟನನ್ನು ಶತ್ರುಗಳು ಸೆರೆ ಹಿಡಿದುಕೊಂಡು ಹೋಗುತ್ತಿರುವಾಗ ಭೀಮಸೇನನು ಅವನನ್ನು ಬಿಡಿಸಿದುದು ಪಾಂಡವರು ವಿರಾಟನ ಗೋಧನವನ್ನು ಹಿಂತಿರುಗಿಸಿ ಕರೆತಂದುದು ಆಮೇಲೆ ದುರ್ಯೋಧನಾದಿಗಳು ಉತ್ತರ ದಿಕ್ಕಿನಿಂದ ತಾವೇ ಬಂದು ವಿರಾಟನ ಗೋವುಗಳನ್ನು ಹಿಡಿದುದು ಅಲ್ಲಿ ಅರ್ಜುನನು ಕೌರವರನ್ನು ಓಡಿಸಿ ಗೋವುಗಳನ್ನು ಹಿಂತಿರುಗಿಸಿದುದು ಆಮೇಲೆ ವಿರಾಟನು ತನ್ನ ಮಗಳಾದ ಉತ್ತರೆಯನ್ನು ಸುಭದ್ರೆಯ ಮಗನಾದ ಅಭಿಮನ್ಯುವಿಗೆ ವಿವಾಹ ಮಾಡಿದುದು ಇವೆಲ್ಲವೂ ವಿರಾಟ ಪರ್ವದ ಕಥೆಗಳು ವ್ಯಾಸ ಮಹರ್ಷಿಯು ಈ ಪರ್ವವನ್ನು ಅರವತ್ತೇಳು ಅಧ್ಯಾಯಗಳನ್ನಾಗಿ ವಿಭಾಗಿಸಿ ಅವುಗಳಲ್ಲಿ ಎಂಡ್ ಎರಡು ಸಾವಿರದ ಐವತ್ತು ಶ್ಲೋಕಗಳನ್ನು ಹೇಳಿರುವನು ಅದರಿಂದಾಂಚೆಗೆ ಐದನೆಯದು ಉದ್ಯೋಗ ಪರ್ವವು ಇದರಲ್ಲಿ ಪಾಂಡವರು ಶತ್ರುಗಳನ್ನು ಜಯಿಸುವ ಪ್ರಯತ್ನದಿಂದ ವಿರಾಟನ ದೇಶದಲ್ಲಿದ್ದ ಉಪಪ್ಲಾವ್ಯವೆಂಬ ಪಟ್ಟಣದಲ್ಲಿ ಯುದ್ಧ ಸನ್ನಾಹಗಳನ್ನು ನಡೆಸುತ್ತಿದ್ದುದು ಇಷ್ಟರಲ್ಲಿ ದುರ್ಯೋಧನನು ಅರ್ಜುನನು ಕೃಷ್ಣನ ಸಹಾಯವನ್ನು ಕೋರುವುದಕ್ಕಾಗಿ ಬಂದು ಇಬ್ಬರು ಅವನನ್ನು ನಿರ್ಬಂಧಿಸಿದುದು ಆಗ ಕೃಷ್ಣನು ತನ್ನ ಚಾತುರ್ಯದಿಂದ ಅವರನ್ನು ಕುರಿತು ತಾನು ಯುದ್ಧವನ್ನು ಮಾಡದೆ ಸಮಯೋಚಿತವಾದ ಮಂತ್ರಾಲೋಚನೆಗಳನ್ನು ಮಾತ್ರ ಹೇಳುವುದೊಂದು ಇಲ್ಲವೇ ಒಂದು ಅಕ್ಷೋಹಿಣಿ ಸೈನ್ಯವನ್ನು ಯುದ್ಧಕ್ಕಾಗಿ ಕಳುಹಿಸಿಕೊಡುವುದೊಂದು ಈ ಎರಡರಲ್ಲಿ ಯಾರಿಗೆ ಯಾವುದು ಇಷ್ಟವೆಂದು ಕೇಳಿದುದು ಆಗ ಮಂದ ಬುದ್ಧಿಯಾದ ದುರ್ಯೋಧನನು ಸೈನ್ಯ ಸಹಾಯವನ್ನು ಬುದ್ಧಿಶಾಲಿಯಾದ ಅರ್ಜುನನು ಶ್ರೀಕೃಷ್ಣನ ಮಂತ್ರಾಲೋಚನೆಯ ಸಹಾಯವನ್ನು ಅಪೇಕ್ಷಿಸಿ ಅವರವರ ಇಷ್ಟಾರ್ಥಗಳನ್ನು ಪಡೆದು ಹೋದು ಶಲ್ಯನು ಪಾಂಡವರ ಸಹಾಯಕ್ಕಾಗಿ ಬರುತ್ತಿದ್ದಾಗ ದುರ್ಯೋಧನನು ದಾರಿಯಲ್ಲಿಯೇ ಅವನಿಗೆ ಬೇಕಾದ ಉಪಚಾರಗಳನ್ನು ಮಾಡಿ ತನಗೆ ಸಹಾಯವನ್ನು ಕೊಡುವಂತೆ ಅವನಿಂದ ವಾಗ್ದಾನವನ್ನು ಪಡೆದು ಆಮೇಲೆ ಶಲ್ಯನು ಈ ಮೋಸವನ್ನು ತಿಳಿದು ಪಾಂಡವರ ಬಳಿಗೆ ಹೋಗಿ ಸಮಾಧಾನವನ್ನು ಹೇಳುವಾಗ ನಡುವೆ ಇಂದ್ರನು ವೃತ್ರಾಸುರನನ್ನು ಜಯಿಸಿದ ಕಥೆಯನ್ನು ಹೇಳಿದುದು ಆಮೇಲೆ ಪಾಂಡವರು ಕೌರವನ ಬಳಿಗೆ ಧ್ರುಪದ ರಾಜನ ಪುರೋಹಿತನನ್ನು ಕಳುಹಿಸಿದುದು ಧೃತರಾಷ್ಟ್ರನೊಡನೆ ಅವನ ಸಂಭಾಷಣೆ ಆಮೇಲೆ ಭೀಷ್ಮನು ಅರ್ಜುನನು ಇಂದ್ರನನ್ನು ಜಯಿಸಿದ ವೃತ್ತಾಂತವನ್ನು ಹೇಳಲು ಪುರೋಹಿತನು ಅದನ್ನು ಕೇಳಿ ಹಿಂತಿರುಗಿ ಬಂದುದು ಆಮೇಲೆ ಧೃತರಾಷ್ಟ್ರನು ಸಂಧಿಗಾಗಿ ಪಾಂಡವರ ಬಳಿಗೆ ಸಂಜೆಯನನ್ನು ಕಳುಹಿಸಿದುದು ಪಾಂಡವರೊಡನೆ ಶ್ರೀಕೃಷ್ಣನು ಸದಾ ಸನ್ನಿಹಿತನಾಗಿರುವುದನ್ನು ಹೇಳಿ ಚಿಂತೆಯಿಂದ ಧೃತರಾಷ್ಟ್ರನಿಗೆ ನಿದ್ರೆ ಹಿಡಿಯದೆ ಹೋದುದು ಆಗ ವಿದುರನು ಧೃತರಾಷ್ಟ್ರನಿಗೆ ಬುದ್ಧಿವಾದಗಳನ್ನು ಹೇಳಿದುದು ಚಿಂತಾಕುಲನಾಗಿದ್ದ ಧೃತರಾಷ್ಟ್ರನಿಗೆ ಧೃತರಾಷ್ಟ್ರನಿಗೆ ಸುಜಾತನು ಅಧ್ಯಾತ್ಮ ವಿದ್ಯೆಗಳನ್ನು ಉಪದೇಶಿಸಿದುದು ಬೆಳಗಾದ ಮೇಲೆ ರಾಜ್ಯಸಭೆಯಲ್ಲಿ ಸಂಜೆಯನು ಕೃಷ್ಣಾರ್ಜುನರಲ್ಲಿರುವ ಐಕಮತ್ಯವನ್ನು ಧೃತರಾಷ್ಟ್ರನಿಗೆ ತಿಳಿಸಿದುದು ಆಮೇಲೆ ಶ್ರೀಕೃಷ್ಣನೇ ಸಂಧಿಕಾರ್ಯಕ್ಕಾಗಿ ಹಸ್ತಿನಾಪುರಿಗೆ ಬಂದುದು ಅಲ್ಲಿ ಕೃಷ್ಣನು ಉಭಯ ಪಕ್ಷದವರೆಗೂ ಹೇಳಿದ ಹಿತವಾದಗಳನ್ನು ದುರ್ಯೋಧನನು ನಿರಾಕರಿಸಿದುದು ಗಂಭೋದ್ಭವನ ಕತೆ ಆಮೇಲೆ ಮಹಾತ್ಮನಾದ ಮಾತಲಿಯು ತನ್ನ ಮಗಳಿಗೆ ವರನನ್ನು ಹುಡುಕಿದುದು ಗಾಲವ ಮಹರ್ಷಿಯ ಚರಿತ್ರೆ ವಿದುಲೆಯು ತನ್ನ ಮಗನಿಗೆ ಹೇಳಿದ ಬುದ್ಧಿವಾದಗಳು ಕರ್ಣ ದುರ್ಯೋಧನಾದಿಗಳು ದುರಾಲೋಚನೆಯಿಂದ ಶ್ರೀಕೃಷ್ಣನನ್ನು ಬಂಧಿಸಬೇಕೆಂದು ಯತ್ನಿಸಿದಾಗ ಕೃಷ್ಣನು ಅಲ್ಲಿದ್ದ ರಾಜರಿಗೆ ವಿಶ್ವರೂಪವನ್ನು ತೋರಿಸಿ ತನ್ನ ಮಹಿಮೆಯನ್ನು ಪ್ರಕಟಿಸಿದುದು ಆಮೇಲೆ ಕೃಷ್ಣನು ಉಪಾಯದಿಂದ ಕರ್ಣನನ್ನು ತನ್ನ ರಥದ ಮೇಲೆ ಕುಳ್ಳಿರಿಸಿಕೊಂಡು ಮಿತ್ರ ಭೇದವನ್ನು ಮಾಡುವುದಕ್ಕೆ ಯತ್ನಿಸಿದಾಗ ಕರ್ಣನು ಗರ್ವದಿಂದ ಅದನ್ನು ನಿರಾಕರಿಸಿದುದು ಆಮೇಲೆ ಕೃಷ್ಣನು ಹಿಂತಿರುಗಿ ಬಂದು ಪಾಂಡವರಿಗೆ ಅಲ್ಲಿ ನಡೆದ ವೃತ್ತಾಂತವನ್ನು ಹೇಳಿದುದು ಆಮೇಲೆ ಪಾಂಡವರು ಮಂತ್ರಾಲೋಚನೆಯನ್ನು ನಡೆಸಿ ಯುದ್ಧ ಸನ್ನಾಹಗಳನ್ನು ಮಾಡಿದುದು ಇಷ್ಟರಲ್ಲಿ ಹಸ್ತಿನಾಪುರದಿಂದ ಚದುರಂಗ ಸೈನ್ಯಗಳು ಹೊರಟುದು ಆ ಸೇನೆಗಳ ಸಂಖ್ಯಾ ವಿವರಣೆ ಯುದ್ಧಕ್ಕೆ ಮುಂದಿನ ದಿವ ದಿನದಲ್ಲಿ ದುರ್ಯೋಧನನು ಪಾಂಡವರ ಬಳಿಗೆ ಉಲೂಕನನ್ನು ದೂತನನ್ನಾಗಿ ಕಳುಹಿಸಿದುದು ಭೀಷ್ಮನು ಉಭಯ ಪಕ್ಷದಲ್ಲಿರುವ ಅತಿರಥ ಮಹಾರಥರ ಸಂಖ್ಯೆಯನ್ನು ಹೇಳಿದುದು ಇವೆಲ್ಲವೂ ಈ ಪರ್ವದಲ್ಲಿ ಅಡಗಿರುವವು ಈ ಪರ್ವದಲ್ಲಿ ಸಂಧಿ ವಿಗ್ರಹಗಳು ವಿಶೇಷವಾಗಿ ವಿವರಿಸಲ್ಪಡುವವು ಈ ಪರ್ವದಲ್ಲಿ ವ್ಯಾಸವನೆಯು ನೂರ ಎಂಬತ್ತಾರು ಅಧ್ಯಾಯಗಳನ್ನು ಆರು ಸಾವಿರದ ಆರು ನೂರ ತೊಂಬತ್ತೆಂಟು ಶ್ಲೋಕಗಳನ್ನು ಹೇಳಿರುವನು ಇದರಿಂದಾಚೆಗೆ ವಿಚಿತ್ರ ವಿಷಯಗಳುಳ್ಳ ಭೀಷ್ಮ ಪರ್ವವು ಆರನೆಯದು ಇದರಲ್ಲಿ ಕ್ರಮವಾಗಿ ಸಂಜೆಯನು ಧೃತರಾಷ್ಟ್ರನಿಗೆ ಜಂಬೂ ದ್ವೀಪ ನಿರ್ಮಾಣವನ್ನು ಹೇಳಿದುದು ಯುಧಿಷ್ಠಿರ ಸೈನ್ಯವು ವಿಷಾದ ಪಡುವುದು ಹತ್ತು ದಿನಗಳವರೆಗೆ ಭಯಂಕರವಾಗಿ ಯುದ್ಧವು ನಡೆದುದು ಯುದ್ಧಕ್ಕೆ ಮೊದಲು ಕೃಷ್ಣನು ಅರ್ಜುನನ ಮನಸ್ಸಿನಲ್ಲಿದ್ದ ಮೋಹರೂಪವಾದ ಕಳಂಕವನ್ನು ನೀಗಿಸುವುದಕ್ಕಾಗಿ ಸತ್ತೋಪದೇಶವನ್ನು ಮಾಡಿದುದು ಆಮೇಲೆ ಭೀಷ್ಮನು ದುರ್ಜಯನಾಗಿರುವುದನ್ನು ನೋಡಿ ಪಾಂಡವ ಪಕ್ಷಪಾತಿಯಾದ ಕೃಷ್ಣನು ತಾನೇ ಆಯುಧವನ್ನು ಹಿಡಿದು ರಥದಿಂದ ಧುಮುಕಿ ಭೀಷ್ಮನನ್ನು ಕೊಲ್ಲುವುದಕ್ಕಾಗಿ ಮುಂದೆ ಬಂದುದು ಮತ್ತು ಕೃಷ್ಣನು ಅರ್ಜುನನನ್ನು ತೀಕ್ಷ್ಣವಾದ ವಾಗ್ಬಾಣದಿಂದ ಧಿಕ್ಕರಿಸಿ ಭೀಷ್ಮನನ್ನು ಕೊಲ್ಲುವುದಕ್ಕೆ ಪ್ರೋತ್ಸಾಹಿಸಿದುದು ಅದರ ಮೇಲೆ ಅರ್ಜುನನು ಶಿಖಂಡಿಯನ್ನು ಮುಂದೆ ನಿಲ್ಲಿಸಿ ಭೀಷ್ಮನನ್ನು ವಾಣಗಳಿಂದ ಹೊಡೆದು ರಥದಿಂದ ಕೆಳಕ್ಕೆ ಕೆಡಹಿದುದು ಭೀಷ್ಮನು ಶರತಲ್ಪದಲ್ಲಿ ಮಲಗಿದುದು ಈ ವಿಚಾರಗಳೆಲ್ಲವೂ ಈ ಭೀಷ್ಮ ಪರ್ವದಲ್ಲಿ ಹೇಳಲ್ಪಡುವವು ಇದರಲ್ಲಿ ನೂರ ಹದಿನೇಳು ಅಧ್ಯಾಯಗಳು ಐದು ಸಾವಿರದ ಎಂಟುನೂರ ಎಂಬತ್ತ ನಾಲ್ಕು ಶ್ಲೋಕಗಳು ಇರುವವು ಇದರಿಂದಾಚೆಗೆ ಅನೇಕ ವಿಚಿತ್ರ ವೃತ್ತಾಂತಗಳನ್ನೊಳಗೊಂಡ ದ್ರೋಣ ಪರ್ವವು ಆರಂಭಿಸಲ್ಪಡುವುದು ಇದು ಭಾರತದಲ್ಲಿ ಏಳನೆಯ ಪರ್ವವು ಈ ಪರ್ವದಲ್ಲಿ ಮೊದಲು ದ್ರೋಣಾಚಾರ್ಯನಿಗೆ ಸೇನಾಧಿಪತ್ಯದಲ್ಲಿ ಅಭಿಷೇಕವಾದುದು ಈತನು ದುರ್ಯೋಧನನ ಸಂತೋಷಾರ್ಥವಾಗಿ ತನ್ನ ಮಹಾಸ್ತ್ರ ಪ್ರಭಾವದಿಂದ ಧರ್ಮರಾಜನನ್ನು ಸೆರೆಹಿಡಿದು ತರುವುದಾಗಿ ಪ್ರತಿಜ್ಞೆ ಮಾಡಿದುದು ಸಂಶಪ್ತಕರು ಅರ್ಜುನನನ್ನು ಯುದ್ಧರಂಗದಿಂದ ದೂರವಾಗಿ ಬೇರೆ ಕಡೆಗೆ ಕರೆದುಕೊಂಡು ಹೋದುದು ಆ ಯುದ್ಧದಲ್ಲಿ ಇಂದ್ರ ಸಮಾನನಾದ ಭಗದತ್ತನು ಸುಪ್ರತೀಕವೆಂಬ ತನ್ನ ಆನೆಯೊಡನೆ ಅರ್ಜುನನಿಂದ ಸಮೃತನಾಗಿ ಬಿದ್ದುದು ಇನ್ನು ಯೌವನ ಪ್ರಾದುರ್ಭಾವವಿಲ್ಲದೆ ಬಾಲಕನಾಗಿಯೂ ಶೂರನಾಗಿಯೂ ಇದ್ದ ಅಭಿಮನ್ಯು ಒಬ್ಬನನ್ನೇ ಜಯದ್ರತನೆ ಮೊದಲಾದ ಅನೇಕ ಶೂರರು ಸೇರಿಕೊಂದುದು ಅಭಿಮನ್ಯು ವಧವನ್ನು ಕೇಳಿ ಅರ್ಜುನನು ಕುಪಿತನಾಗಿ ಯುದ್ಧದಲ್ಲಿ ಏಳು ಅಕ್ಷೋಹಿಣಿ ಸೈನ್ಯವನ್ನು ಜಯದ್ರಥನನ್ನು ಸಂಹರಿಸಿದುದು ಭೀಮನು ಸಾತ್ಯಕೆಯು ಧರ್ಮರಾಜನ ಆಜ್ಞೆಯಿಂದ ಅರ್ಜುನನನ್ನು ಹುಡುಕುವುದಕ್ಕಾಗಿ ಕೌರವ ಸೇನೆಯನ್ನು ಪ್ರವೇಶಿಸಿ ಸಂಕ್ಷಪ್ತಕರಲ್ಲಿ ಸತ್ತುಳಿದಿದ್ದ ಕೆಲವು ಜನರನ್ನು ನಿಶೇಷವಾಗಿ ಕೊಂದುದು ಅರ್ಜುನನು ಸೇನಾ ವ್ಯೂಹ ಮಧ್ಯದಿಂದ ತಪ್ಪಿಸಿಕೊಂಡು ಹೊರಗೆ ಬಂದು ವೀರರಾದ ತೊಂಬತ್ತು ಕೋಟಿ ಸಂಕ್ಷಪ್ತರನ್ನು ಕೊಂದುದು ಮತ್ತು ಇದೇ ದ್ರೋಣ ಯುದ್ಧದಲ್ಲಿ ಧೃತರಾಷ್ಟ್ರನ ಅನೇಕ ಮಂದಿ ಪುತ್ರರು ಶಿಲಾ ಯುದ್ಧ ಮಾಡತಕ್ಕ ನಾರಾಯಣರೆಂಬ ಗೋಪಾಲರು ವಿಚಿತ್ರವಾಗಿ ಯುದ್ಧ ಮಾಡತಕ್ಕ ಇನ್ನೂ ಅನೇಕ ವೀರರು ಆಲಂಬುಸ ಶ್ರುತಾಯು ಜಲಸಂಧ ಸೋಮದತ್ತಿ ವಿರಾಟ ಧ್ರುಪದ ಕಠೋತ್ಕಚ ಮೊದಲಾದವರು ಹತರಾದುದು ದ್ರೋಣ ವಧವಾದ ಮೇಲೆ ಆತನ ಮಗನಾದ ಅಶ್ವತ್ಥಾಮನು ಕೋಪವನ್ನು ಸಹಿಸಲಾರದೆ ಅತಿ ಕ್ರೂರವಾದ ನಾರಾಯಣಾಸ್ತ್ರವನ್ನು ಪ್ರಯೋಗಿಸಿದುದು ಆಗ್ನೇಯವೆಂಬ ಉತ್ತಮವಾದ ರುದ್ರ ಮಹಾತ್ಮ್ಯದ ಪ್ರಶಂಸೆ ವ್ಯಾಸಾಗಮನ ಕೃಷ್ಣಾರ್ಜುನರ ಮಹಿಮೆ ಇವೆಲ್ಲವೂ ಹೇಳಲ್ಪಡುವವು ಈ ದ್ರೋಣ ಪರ್ವದಲ್ಲಿ ಮಹಾಪ್ರಸಿದ್ಧರಾಗಿಯೂ ಶೂರರಾಗಿಯೂ ಪುರುಷ ಶ್ರೇಷ್ಠರಾಗಿಯೂ ಇದ್ದ ಅನೇಕ ರಾಜರ ಮರಣವು ಹೇಳಲ್ಪಡುವುದು ತತ್ವದೃಷ್ಟಿಯುಳ್ಳ ವ್ಯಾಸಮುನಿಯು ಈ ಪರ್ವದಲ್ಲಿ ನೂರ ಎಪ್ಪತ್ತು ಅಧ್ಯಾಯಗಳನ್ನು ಎಂಟು ಸಾವಿರದ ಒಂಬೈನೂರು ಶ್ಲೋ ಒಂಬೈನೂರ ಒಂಬತ್ತು ಶ್ಲೋಕಗಳನ್ನು ಹೇಳಿರುವರು ಇದರಿಂದಾಚೆಗೆ ಅದ್ಭುತ ಕಥೆಯುಳ್ಳ ಕರ್ಣ ಪರ್ವವು ಇದರಲ್ಲಿ ಕರ್ಣನಿಗೆ ಶಲ್ಯನು ಸಾರಥಿಯಾದುದು ತ್ರಿಪುರ ಸಂಹಾರ ಮೊದಲಾದ ಕೆಲವು ಪುರಾತನ ಚರಿತ್ರೆಗಳು ಯುದ್ಧಕ್ಕೆ ಪ್ರಯಾಣ ಮಾಡುವಾಗ ಕರ್ಣನಿಗೂ ಶಲ್ಯನಿಗೂ ನಡೆದ ಕಠಿಣ ಸಂವಾದಗಳು ಹಂಸ ಕಾಕಿಯೋಪಾಖ್ಯಾನ ಅಶ್ವತ್ಥಾಮನು ಪಾಂಡ್ಯನನ್ನು ದಂಡನನ್ನು ವಧಿಸಿದುದು ಧರ್ಮರಾಜನು ಕರ್ಣನೊಡನೆ ದ್ವಂದ್ವ ಯುದ್ಧಕ್ಕೆ ನಿಂತು ಅನೇಕ ರಾಜರ ಮುಂದೆ ಅವನಿಗೆ ಪ್ರಾಣ ಸಂದೇಹವನ್ನು ಉಂಟು ಮಾಡಿದುದು ಧರ್ಮರಾಜನಿಗೂ ಅರ್ಜುನನಿಗೂ ಅನ್ಯೋನ್ಯವಾಗಿ ನಡೆದ ಕೋಪ ಸಂಭಾಷಣೆಗಳು ಕೃಷ್ಣನು ಅರ್ಜುನನನ್ನು ಸಮಾಧಾನ ಪಡಿಸಿದುದು ಭೀಮನು ಹಿಂದೆ ತಾನು ಪ್ರತಿಜ್ಞೆ ಮಾಡಿದ್ದಂತೆ ದುಶ್ಯಾಸನ ಎದೆಯನ್ನು ಸೀಳಿ ಅವನ ರಕ್ತವನ್ನು ಪಾನ ಮಾಡಿದುದು ಕರ್ಣಾರ್ಜುನರ ಯುದ್ಧದಲ್ಲಿ ಕರ್ಣನು ಹತನಾದುದು ಇವೆಲ್ಲವೂ ಈ ಪರ್ವದ ಕಥೆಗಳು ಇದು ಭಾರತದಲ್ಲಿ ಎಂಟನೆಯ ಪರ್ವವು ಈ ಪರ್ವದಲ್ಲಿ ಅರವತ್ತೊಂಬತ್ತು ಅಧ್ಯಾಯಗಳು ನಾಲ್ಕು ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಶ್ಲೋಕಗಳು ಹೇಳಲ್ಪಡುವು ಇದರಿಂದಾಚೆಗೆ ವಿಚಿತ್ರಾರ್ಥವುಳ್ಳ ಶಲ್ಯ ಪರ್ವವು ಇದರಲ್ಲಿ ಕೌರವ ಸೈನ್ಯದ ಮುಖ್ಯ ವೀರರೆಲ್ಲರೂ ಹತರಾದ ಮೇಲೆ ಶಲ್ಯನಿಗೆ ಸೇನಾಭಿಷೇಕವನ್ನು ಮಾಡಿದುದು ಕುಮಾರಾಖ್ಯಾನ ಅಂದರೆ ಕೌರವ ಕುಮಾರರ ವೃತ್ತಾಂತವು ಆಮೇಲೆ ರಣರಂಗದಲ್ಲಿ ಬೇರೆ ಬೇರೆ ಭಾಗಗಳಾಗಿ ನಡೆದ ಯುದ್ಧಗಳು ಕೌರವ ವೀರರಲ್ಲಿ ಪ್ರಧಾನರ ಸಂಹಾರ ಧರ್ಮರಾಜನಿಂದ ಶಲ್ಯನು ಹತನಾದುದು ಸಹದೇವನು ಶಕುನಿಯನ್ನು ಕೊಂದುದು ತನ್ನ ಕಡೆಯ ಸೈನ್ಯಗಳೆಲ್ಲವೂ ಬಹಳ ಮಟ್ಟಿಗೆ ನಾಶ ಹೊಂದಿ ಸ್ವಲ್ಪ ಸೈನ್ಯವು ಮಾತ್ರವೇ ಮಿಕ್ಕಿದ್ದಾಗ ದುರ್ಯೋಧನನು ಮಡುವಿನಲ್ಲಿ ಮುಳುಗಿ ತನ್ನ ಜಲಸ್ತಂಭ ವಿದ್ಯೆಯಿಂದ ಅಲ್ಲಿಯೇ ಅಡಗಿಕೊಂಡಿದ್ದುದು ಕೆಲವು ಬೇಡರ ಮೂಲಕವಾಗಿ ಭೀಮನಿಗೆ ಈ ವಿಚಾರವು ತಿಳಿದು ಬಂದ ಮೇಲೆ ಧರ್ಮರಾಜಾದಿಗಳು ಅಲ್ಲಿಗೆ ಬಂದು ಮರ್ಮ ಭೇದಕಗಳಾದ ವಾಕ್ಯಗಳಿಂದ ದುರ್ಯೋಧನನನ್ನು ಮೂದಲಿಸಿದುದು ಇದನ್ನು ಕೇಳಿ ಸಹಿಸಲಾರದೆ ದುರ್ಯೋಧನನು ಕೋಪದಿಂದ ಮೇಲೆದ್ದು ಬಂದು ಭೀಮನೊಡನೆ ಗದಾ ಯುದ್ಧಕ್ಕೆ ನಿಂತುದು ಯುದ್ಧ ಸಮಯದಲ್ಲಿ ಬಲರಾಮನು ಅಲ್ಲಿಗೆ ಬಂದು ತಾನು ಹೋಗಿದ್ದ ಸರಸ್ವತಿ ಮೊದಲಾದ ಪುಣ್ಯತೀರ್ಥಗಳ ಪ್ರಭಾವವನ್ನು ವರ್ಣಿಸಿದುದು ಗದಾ ಯುದ್ಧದಲ್ಲಿ ಭೀಮಸೇನನು ತನ್ನ ಗದೆಯಿಂದ ದುರ್ಯೋಧನನ ತೊಡೆಯನ್ನು ಮುರಿದುದು ಇವೆಲ್ಲವೂ ಈ ಪರ್ವದ ಕಥೆಗಳು ಭಾರತದಲ್ಲಿ ಒಂಬತ್ತನೆಯದಾದ ಈ ಪರ್ವದಲ್ಲಿ ಐವತ್ತೊಂಬತ್ತು ಅಧ್ಯಾಯಗಳು ಮೂರು ಸಾವಿರದ ಇನ್ನೂರ ಇಪ್ಪತ್ತು ಶ್ಲೋಕಗಳು ಇರುವವು ಇದರಿಂದಾಚೆಗೆ ಅತಿ ಭಯಂಕರವಾದ ಸೌಪ್ತಿಕ ಪರ್ವವು ದುರ್ಯೋಧನನು ತೊಡೆ ಮುರಿದು ಬಿದ್ದ ಮೇಲೆ ಪಾಂಡವರು ಆ ಸ್ಥಳವನ್ನು ಬಿಟ್ಟು ಹಿಂತಿರುಗಿದುದು ಮಿತ್ತಲಾಗಿ ದುರ್ಯೋಧನನು ರಕ್ತದಿಂದ ತೊಯ್ದ ತೊಯ್ದು ಕೋಪದಿಂದ ಬುಸುಗುಟ್ಟತ್ತ ನೆಲದ ಮೇಲೆ ಬಿದ್ದಿದ್ದಾಗ ಕೃಪಾ ಕೃಪವರ್ಮ ಅಶ್ವತ್ಥಾಮರೆಂಬ ಮೂವರು ರಥಿಕರು ಬಂದು ಅವನ ಸ್ಥಿತಿಯನ್ನು ನೋಡಿದುದು ಆಗ ಅಶ್ವತ್ಥಾಮನು ಮಿತಿಮೀರಿದ ಕೋಪಾವೇಶವನ್ನು ಹೊಂದಿ ದೃಷ್ಟದ್ಯುಣ್ಣನೆ ಮೊದಲಾದ ಸಮಸ್ತ ಪಾಂಚಾಲರನ್ನು ಪಾಂಡವರನ್ನು ಅವರ ಮಂತ್ರಿಗಳನ್ನು ಕೊಂದು ಹೊರತು ತಾನು ತನ್ನ ಮೈಮೇಲಿನ ಯುದ್ಧ ಕವಚವನ್ನು ತೆಗೆಯುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದುದು ಆಮೇಲೆ ಆ ಮೂವರು ಅಲ್ಲಿಂದ ಹಿಂತಿರುಗಿ ಸಾಯಂಕಾಲ ಸಮಯಕ್ಕೆ ಒಂದು ಮಹಾರಣ್ಯವನ್ನು ಸೇರಿ ಅಲ್ಲಿ ಒಂದಾನೊಂದು ದೊಡ್ಡ ಆಲದ ಮರದ ಕೆಳಗೆ ಕುಳಿತುದು ರಾತ್ರಿಯಾದ ಕೂಡಲೇ ಒಂದಾನೊಂದು ಗೂಬೆಯು ಆ ಮರದಲ್ಲಿದ್ದ ಅನೇಕ ಕಾಗೆಗಳನ್ನು ಧ್ವಂಸ ಮಾಡುತ್ತಿರುವುದನ್ನು ನೋಡಿ ಅಶ್ವತ್ಥಾಮನು ತನ್ನ ತಂದೆಯ ಮರಣವನ್ನು ನೆನೆಸಿಕೊಂಡು ಕೋಪದಿಂದ ತಾನು ಅವರಂತೆಯೇ ಅದರಂತೆಯೇ ಪಾಂಚಾಲರೆಲ್ಲರೂ ನಿದ್ರೆ ಹೋಗುತ್ತಿರುವಾಗ ಕೊಂದು ಬಿಡಬೇಕೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿ ಅಲ್ಲಿಂದ ಪಾಂಡವರ ಶಿಬಿರ ದ್ವಾರಕ್ಕೆ ಬಂದುದು ಅಲ್ಲಿ ನೋಡುವುದಕ್ಕೂ ಸಾಧ್ಯವಿಲ್ಲದಂತೆ ಅತಿ ಭಯಂಕರನಾದ ಭೂಮ್ಯಾಕಾಶಗಳನ್ನು ವ್ಯಾಪಿಸಿ ನಿಂತಿದ್ದ ಒಬ್ಬ ರಾಕ್ಷಸನನ್ನು ಕಂಡುದು ಆ ರಾಕ್ಷಸನನ್ನು ಕೊಲ್ಲುವುದಕ್ಕಾಗಿ ಎಷ್ಟೆಷ್ಟು ಪ್ರಯತ್ನ ಪಟ್ಟರೂ ಅವನು ತನ್ನ ಅಸ್ತ್ರಗಳಿಂದ ಸಾಯದಿರುವುದನ್ನು ನೋಡಿ ಅಶ್ವತ್ಥಾಮನು ವಿರೂಪಾಕ್ಷನೆಂಬ ರುದ್ರನನ್ನು ಆರಾಧಿಸಿದುದು ಆಮೇಲೆ ಕೃಪನನ್ನು ಕೃತವರ್ಮನನ್ನು ಸಂಗಡ ಕರೆದುಕೊಂಡು ತಿರುಗಿ ಶಿಬಿರ ದ್ವಾರಕ್ಕೆ ಬಂದು ಆ ರಾಕ್ಷಸನನ್ನು ನಿಗ್ರಹಿಸಿ ಶಿಬಿರದೊಳಗೆ ಪ್ರವೇಶಿಸಿದುದು ಅಲ್ಲಿ ಮೈಮರೆತು ನಿದ್ರಿಸುತ್ತಿದ್ದ ತೃಸ್ನೇ ಮೊದಲಾದ ಸಮಸ್ತ ಪಾಂಚಾಲರನ್ನು ದ್ರೌಪದಿ ಪುತ್ರರಾದ ಉಪ ಪಾಂಡವರನ್ನು ಅವರ ಎಲ್ಲ ಪರಿವಾರಗಳನ್ನು ಕೊಲ್ಲುತ್ತಾ ಬಂದುದು ಐದು ಮಂದಿ ಪಾಂಡವರು ಸಾತ್ಯಕೆಯು ಶ್ರೀ ಕೃಷ್ಣಾನುಗ್ರಹದಿಂದ ಆ ಕೊಲೆಗೆ ಸಿಕ್ಕದೆ ತಪ್ಪಿಸಿಕೊಂಡು ಉಳಿದವರೆಲ್ಲರೂ ಮೃತಿ ಹೊಂದಿದುದು ನಿದ್ರಿಸುತ್ತಿದ್ದ ಪಾಂಚಾಲರನ್ನು ಅಶ್ವತ್ಥಾಮನು ಕೊಂದನೆಂಬ ವೃತ್ತಾಂತವು ದೃಷ್ಟಚುಮ್ಮನ ಸಾರಥಿಯ ಮೂಲಕವಾಗಿ ಪಾಂಡವರಿಗೆ ತಿಳಿದುದು ದ್ರೌಪದಿಯು ತನ್ನ ಮಕ್ಕಳ ಮತ್ತು ಸಹೋದರನ ಮರಣವನ್ನು ಕೇಳಿ ಸಂಕಟ ತನ್ನ ತಂದೆಯ ಮರಣವನ್ನು ಸ್ಮರಿಸಿಕೊಂಡು ದುಃಖವನ್ನು ಸಹಿಸಲಾರದೆ ಇನ್ನು ಮೇಲೆ ತಾನು ಆಹಾರವನ್ನೇ ತೆಗೆದುಕೊಳ್ಳುವುದಿಲ್ಲವೆಂದು ಸಂಕಲ್ಪಿಸಿ ತನ್ನ ಪತಿಗಳ ಮುಂದೆ ಪ್ರಾಯೋಪವೇಶಕ್ಕೆ ಯತ್ನಿಸಿದುದು ಆಗ ಭೀಮನು ಅವಳಿಗೆ ಸಮಾಧಾನವನ್ನು ಹೇಳಿ ಅವಳ ಮನಸ್ಸಿಗೆ ಪ್ರಿಯವನ್ನು ಉಂಟು ಮಾಡುವುದಕ್ಕಾಗಿ ಅಶ್ವತ್ಥಾಮನನ್ನು ಬೆನ್ನಟ್ಟಿ ಹೋದುದು ಭೀಮನನ್ನು ಕಂಡು ಭಯದಿಂದಲೂ ದೈವ ಪ್ರೇರಣೆಯಿಂದಲೂ ಅಶ್ವತ್ಥಾಮನು ಪಾಂಡವ ಕೊಲವನ್ನೇ ನಾಶ ಮಾಡುವುದಕ್ಕಾಗಿ ಅಪಾಂಡವಾಯುವು ಎಂಬ ಸಂಕಲ್ಪವನ್ನು ಹೇಳಿ ಒಂದು ಕ್ರೂರವಾದ ಅಸ್ತ್ರವನ್ನು ಪ್ರಯೋಗಿಸಿದುದು ಇಷ್ಟರಲ್ಲಿ ಕೃಷ್ಣನು ಆ ಅಶ್ವತ್ಥಾಮನ ಸಂಕಲ್ಪವನ್ನು ತಪ್ಪಿಸುವುದಕ್ಕಾಗಿ ಹಾಗಲ್ಲವೆಂದು ಕೂಗಿದುದು ಈ ಅಶ್ವತ್ಥಾಮನ ಅಸ್ತ್ರವನ್ನು ಅಡಗಿಸುವುದಕ್ಕಾಗಿ ಅರ್ಜುನನು ಪ್ರತ್ಯಸ್ತ್ರವನ್ನು ಪ್ರಯೋಗಿಸಿದುದು ಅಶ್ವತ್ಥಾಮನ ದ್ರೋಹ ಬುದ್ಧಿಯನ್ನು ನೋಡಿ ವ್ಯಾಸಾದಿಗಳು ಅವನಿಗೆ ಶಾಪವನ್ನು ಕೊಟ್ಟುದು ಅಶ್ವತ್ಥಾಮನು ಅದಕ್ಕೆ ಪ್ರತಿಶಾಪವನ್ನು ಕೊಟ್ಟುದು ಆಮೇಲೆ ಪಾಂಡವರು ಅಶ್ವತ್ಥಾಮನ ತಲೆಯಲ್ಲಿದ್ದ ಮಣಿಯನ್ನು ಕಿತ್ತು ತಂದು ದ್ರೌಪದಿಗೆ ಕೊಟ್ಟು ಅವಳನ್ನು ಸಂತೋಷಪಡಿಸಿದುದು ಇವೆಲ್ಲವೂ ಈ ಹತ್ತನೆಯ ಪರ್ವದ ಕಥೆಗಳು ಈ ಪರ್ವದಲ್ಲಿ ಹದಿನೆಂಟು ಅಧ್ಯಾಯಗಳು ಎಂಟು ನೂರ ಎಂಬತ್ತು ಶ್ಲೋಕಗಳು ಹೇಳಲ್ಪಡುವವು ಈ ಸೌಪ್ತಿಕ ಪರ್ವದೊಡನೆ ಐಶಿಕವೆಂಬ ಪರ್ವವು ಒಂದಾಗಿ ಸೇರಿರುವುದು ಇದರಿಂದಾಚೆಗೆ ಅತ್ಯಂತ ಶೋಕರಸ ಪ್ರಧಾನವಾದ ಸ್ತ್ರೀ ಪರ್ವವು ಅದರಲ್ಲಿ ಪುತ್ರ ಶೋಕದಿಂದ ಕುದಿಯುತ್ತಿದ್ದ ಧೃತರಾಷ್ಟ್ರನು ಶ್ರೀಕೃಷ್ಣನು ತನ್ನ ಬಳಿಗೆ ತಂದ ದೃಢವಾದ ಒಂದು ಉಕ್ಕಿನ ಪ್ರತಿಮೆಯನ್ನು ಭೀಮನ ಮೇಲೆ ತನಗಿದ್ದ ಕೋಪಾವೇಶದಿಂದ ಮುರಿದು ಹಾಕಿದುದು ದುಃಖಿತನಾದ ಧೃತರಾಷ್ಟ್ರನಿಗೆ ಮಿದುರನ್ನು ಮೋಕ್ಷ ಸ್ವರೂಪವನ್ನು ನಿರೂಪಿಸಿ ಸಂಸಾರ ನಿವರ್ತನೋಪಾಯವನ್ನು ತಿಳಿಸುತ್ತಾ ಸಮಾಧಾನಗೊಳಿಸಿದುದು ಧೃತರಾಷ್ಟ್ರನು ಅಂತಃಪುರ ಸ್ತ್ರೀಯರೊಡನೆ ದುಃಖದಿಂದ ರಣರಂಗಕ್ಕೆ ಬಂದುದು ಅಲ್ಲಿ ವೀರ ಪತ್ನಿಯ ಪ್ರಣಾಪಗಳು ಗಾಂಧಾರಿ ಧೃತರಾಷ್ಟ್ರರಿಗೆ ಮನಸ್ಸಿನಲ್ಲಿ ಹುಟ್ಟಿದ ಕೋಪ ದುಃಖ ಕೋಪಾವೇಶಗಳಿಂದ ಅವರು ಮೂರ್ಛಿತರಾದುದು ಈ ರಣರಂಗದಲ್ಲಿ ಕ್ಷತ್ರಿಯ ಸ್ತ್ರೀಯರು ಯಾವ ಯುದ್ಧದಲ್ಲಿಯೂ ಹಿಂಜರಿಯದ ಮಹಾಶೂರರೆನಿಸಿಕೊಂಡ ತಮ್ಮ ತಮ್ಮ ಪಿತೃ ಪುತ್ರ ಸಹೋದರಾದಿ ಬಂಧುಗಳು ಹತರಾಗಿ ಬಿದ್ದಿರುವುದನ್ನು ನೋಡಿದುದು ಶ್ರೀಕೃಷ್ಣನು ಪುತ್ರ ಪೌತ್ರಾದಿಗಳನ್ನು ಕಳೆದುಕೊಂಡು ದುಃಖಿಸುತ್ತಿದ್ದ ಗಾಂಧಾರಿಗೆ ಕೋಪ ಸಮಾಧಾನ ಮಾಡಿದುದು ಮಹಾಪ್ರಾಜ್ಞನಾದ ಧರ್ಮರಾಜನು ಯುದ್ಧದಲ್ಲಿ ಮೃತನಾದವರಿಗೆ ಶಾಸ್ತ್ರೋಕ್ತವಾಗಿ ಅಪರ ಕರ್ಮಗಳನ್ನು ಮಾಡಿಸಿದುದು ರಾಜರಿಗೆ ಜಲತರ್ಪಣವನ್ನು ಆರಂಭಿಸಿದಾಗ ಕುಂತಿಯು ಬಂದು ಕರ್ಣನು ತನಗೆ ರಹಸ್ಯವಾಗಿ ಹುಟ್ಟಿದ ಮಗನೆಂದು ತಿಳಿಸಿದುದು ಇವೆಲ್ಲ ಈ ಪರ್ವದಲ್ಲಿದೆ ಇದು ಹನ್ನೊಂದನೆಯ ಪರ್ವವು ಸಜ್ಜನರ ಮನಸ್ಸಿನಲ್ಲಿ ಸಂಕಟವನ್ನು ಕಣ್ಣುಗಳಲ್ಲಿ ನೀರನ್ನು ಹುಟ್ಟಿಸುವಂತೆ ಈ ಪರ್ವವು ವ್ಯಾಸ ಮಹರ್ಷಿಯಿಂದ ಅತ್ಯಂತ ಕರುಣಾರಸ ಪೂರ್ಣವಾಗಿ ರಚಿತವಾಗಿದೆ ಈ ಪರ್ವದಲ್ಲಿ ಇಪ್ಪತ್ತೇಳು ಅಧ್ಯಾಯಗಳು ಏಳು ನೂರ ಎಪ್ಪತ್ತೈದು ಶ್ಲೋಕಗಳು ಇರುವವು ಇದರಿಂದಾಚೆಗೆ ಹನ್ನೆರಡನೆಯದು ಶಾಂತಿ ಪರ್ವವು ಕೇಳುವವರಿಗೆ ವಿವೇಕವನ್ನು ವೃದ್ಧಿಗೊಳಿಸತಕ್ಕದು ಧರ್ಮರಾಜನು ತನ್ನ ಪಿತೃಗಳು ಸಹೋದರರು ಮಕ್ಕಳು ಬಂಧುಗಳು ಮಾವಂದಿರು ಮುಂತಾಗಿ ಅನೇಕ ಬಂಧುಗಳನ್ನು ಗುರುಜನರನ್ನು ಯುದ್ಧದಲ್ಲಿ ಕೊಲ್ಲಲು ತಾನೇ ಕಾರಣನೆಸುವುದಕ್ಕಾಗಿ ಪುಶ್ಚಾತ್ತಾಪ ದುಃಖಿಸುವುದು ಭೀಷ್ಮನು ಶರತಲ್ಪದ ಮೇಲೆ ಮಲಗಿದ್ದ ಹಾಗೆಯೇ ಯುಧಿಷ್ಠಿರನಿಗೆ ನಾನಾ ಧರ್ಮಗಳನ್ನು ಉಪದೇಶಿಸಿದುದು ಇವೆಲ್ಲವೂ ಹೇಳಲ್ಪಟ್ಟಿವೆ ಉತ್ತಮ ಜ್ಞಾನವನ್ನು ಪಡೆಯಲೆಳೆಸುವ ರಾಜರು ತಿಳಿಯಬೇಕಾದ ಅನೇಕ ರಾಜಧರ್ಮಗಳು ಆಯಾ ಕಾಲಗಳನ್ನು ಇತರ ನಿಮಿತ್ತಗಳನ್ನು ಅನುಸರಿಸಿ ನಡೆಯಬೇಕಾದ ಆಪ ಧರ್ಮಗಳು ಇದರಲ್ಲಿ ವಿವರಿಸಲ್ಪಡುವವು ಆ ಧರ್ಮಗಳನ್ನೆಲ್ಲ ಚೆನ್ನಾಗಿ ತಿಳಿದುಕೊಳ್ಳುವವನು ಸರ್ವಜ್ಞನೆನಿಸುವನು ಮತ್ತು ಈ ಪರ್ವದಲ್ಲಿ ಅದ್ಭುತಗಳಾದ ಮೋಕ್ಷ ಧರ್ಮಗಳು ಅತಿ ವಿಸ್ತರದಿಂದ ನಿರೂಪಿಸಲ್ಪಟ್ಟಿವೆ ಸಜ್ಜನರಿಗೆಲ್ಲ ಅತ್ಯಂತ ಪ್ರಿಯವಾದ ಈ ಶಾಂತಿ ಪರ್ವದಲ್ಲಿ ಮುನ್ನೂರ ಇಪ್ಪತ್ತೊಂಬತ್ತು ಅಧ್ಯಾಯಗಳು ಹದಿನಾಲ್ಕು ಸಾವಿರದ ಏಳುನೂರ ಮೂವತ್ತೆರಡು ಶ್ಲೋಕಗಳು ಇರುವವು ಇದರಿಂದಾಚೆಗೆ ಅತ್ಯುತ್ತಮವೆನಿಸಿದ ಅನುಶಾಸನಿಕ ಪರ್ವವು ಯುಧಿಷ್ಠಿರನು ಭೀಷ್ಮನಿಂದ ಧರ್ಮ ನಿರ್ಣಯಗಳನ್ನೆಲ್ಲ ಕೇಳಿದ ಮೇಲೆ ಬುದ್ಧಿ ಪರಿಪಾಕದಿಂದ ಮನಶಾಂತಿಯನ್ನು ತಂದುಕೊಂಡ ವೃತ್ತಾಂತವು ಇದರಲ್ಲಿ ಪ್ರಧಾನವೆನಿಸಿದೆ ಈ ಪರ್ವದಲ್ಲಿ ಧರ್ಮಾರ್ಥಗಳಿಗೆ ಸಂಬಂಧಿಸಿದ ಅನೇಕ ವ್ಯವಹಾರಗಳು ನಾನಾ ಬಗೆಯ ದಾನಗಳ ಫಲಗಳು ದಾನಕ್ಕೆ ಉತ್ತಮ ಪಾತ್ರಗಳೆಂತವೆಂಬುದು ದಾನ ವಿಧಿಗಳು ಆಚಾರ ಕ್ರಮಗಳು ಸತ್ಯದಿಂದಾಗುವ ಉತ್ತಮ ಗತಿಯು ಕೋಬ್ರಾಹ್ಮಣರ ಮಹಾಭಾಗ್ಯವು ಆಯಾ ದೇಶಕಾಲಗಳಿಗೆ ಉಚಿತವಾದ ಧರ್ಮ ರಹಸ್ಯಗಳು ಇವೇ ಮೊದಲಾಗಿ ಇನ್ನು ಅನೇಕ ವಿಷಯಗಳು ಅಡಗಿವೆ ಈ ಅನುಶಾಸನಿಕ ಪರ್ವದಲ್ಲಿ ಸ್ವೇಚ್ಛಾಮರಣಿಯಾದ ಭೀಷ್ಮನು ಸ್ವರ್ಗವನ್ನು ಹೊಂದಿದ ವೃತ್ತಾಂತವು ಹೇಳಲ್ಪಟ್ಟಿದೆ ಧರ್ಮ ನಿರ್ಣಯವನ್ನೊಳ ಧರ್ಮ ನಿರ್ಣಯಗಳನ್ನೊಳಗೊಂಡ ಈ ಪರ್ವದಲ್ಲಿ ನೂರ ನಲವತ್ತಾರು ಅಧ್ಯಾಯಗಳು ಎಂಟು ಸಾವಿರ ಶ್ಲೋಕಗಳು ಇರುವುದಾಗಿ ಎಣಿಸಲ್ಪಟ್ಟಿವೆ ಇದರಿಂದಾಚೆಗೆ ಅಶ್ವಮೇಧ ಪರ್ವವೆಂಬುದು ಹದಿನಾಲ್ಕನೆಯದು ಇದರಲ್ಲಿ ಉತ್ತಮವಾದ ಸಂವರ್ತ ಮರುತ್ತೀಯವೆಂಬ ಉಪಾಖ್ಯಾನವು ಧರ್ಮರಾಜನಿಗೆ ಸುವರ್ಣ ನಿಧಿಯು ದೊರೆತುದು ಪರೀಕ್ಷಿತ್ತನ ಜನನ ಅಶ್ವತ್ಥಾವನು ಪ್ರಯೋಗಿಸಿದ ಅಪಾಂಡವಾಸ್ತ್ರದ ಜ್ವಾಲೆಯಿಂದ ದಗ್ಧನಾಗಿದ್ದ ಪರೀಕ್ಷಿತ್ತನ್ನು ಕೃಷ್ಣನು ತಿರುಗಿ ಬದುಕಿಸಿದುದು ಯಾಗದ ಕುದುರೆಯನ್ನು ಸಂಚಾರಾರ್ಥವಾಗಿ ಹೊರಡಿಸಿದುದು ಅರ್ಜುನನು ಆ ಕುದುರೆಗೆ ಬೆಂಬಲವಾಗಿ ಹೊರಟು ಅಲ್ಲಲ್ಲಿ ಅಸೂಯೆಯಿಂದ ತನಗಿದಿರಾಗಿ ಯುದ್ಧಕ್ಕೆ ಬಂದ ರಾಜರನ್ನು ಜಯಿಸಿದುದು ಈ ನಡುವೆ ಅರ್ಜುನನು ತನಗೆ ಚಿತ್ರಾಂಗದ ಎಂಬುವಳಲ್ಲಿ ಜನಿಸಿದ ಬಬ್ರುವಾಹನನೆಂಬ ಕುಮಾರನೊಡನೆ ಯುದ್ಧವನ್ನು ಆರಂಭಿಸಿ ಪ್ರಾಣ ಸಂಶಯಕ್ಕೆ ಗುರಿಯಾದುದು ಸುದರ್ಶನ ಚರಿತ್ರೆ ಮತ್ತು ವಿಷ್ಣು ಧರ್ಮವೆಂಬಿ ವಿಷಯಗಳು ಅಶ್ವಮೇಧವೆಂಬ ಮಹಾಯಜ್ಞದಲ್ಲಿ ನಕುಲಾಖ್ಯಾನವೆಂಬ ಉಪಕಥೆ ಇವೆಲ್ಲವೂ ವಿವರಿಸಲ್ಪಟ್ಟಿದೆ ಅದ್ಭುತ ಕಥಾ ಸಂದರ್ಭವುಳ್ಳ ಈ ಪರ್ವದಲ್ಲಿ ನೂರ ಮೂರು ಅಧ್ಯಾಯಗಳು ಮೂರು ಸಾವಿರದ ಮುನ್ನೂರ ಇಪ್ಪತ್ತು ಶ್ಲೋಕಗಳು ಇವೆ ಮೇಲೆ ಹದಿನೈದನೆಯದು ಆಶ್ರಮವಾಸ ಪರ್ವವು ಇದರಲ್ಲಿ ಧೃತರಾಷ್ಟ್ರನು ರಾಜ್ಯವನ್ನು ಬಿಟ್ಟು ತನ್ನ ಪತ್ನಿಯಾದ ಗಾಂಧಾರಿಯೊಡನೆ ತಪೋವನಕ್ಕೆ ಹೊರಟುದು ವಿದುರನು ಅವನನ್ನು ಹಿಂಬಾಲಿಸಿದುದು ಧೃತರಾಷ್ಟ್ರನು ಸಪತ್ನೀಕನಾಗಿ ತಪೋವನಕ್ಕೆ ಹೊರಟುದನ್ನು ನೋಡಿ ಕುಂತಿಯು ಕೂಡ ತನ್ನ ಮಕ್ಕಳೊಡನೆ ರಾಜ್ಯದಲ್ಲಿರಲು ಇಷ್ಟಪಡದೆ ಗುರುಜನವನ್ನು ಶುಶ್ರೂಷೆ ಮಾಡುವ ಉದ್ದೇಶದಿಂದ ಅವರನ್ನು ಹಿಂಬಾಲಿಸಿದುದು ಅಲ್ಲಿ ವ್ಯಾಸ ಮಹರ್ಷಿಯ ಪ್ರಭಾವದಿಂದ ಧೃತರಾಷ್ಟ್ರನಿಗೆ ಯುದ್ಧದಲ್ಲಿ ಮೃತರಾದ ಮಕ್ಕಳು ಮೊಮ್ಮಕ್ಕಳು ಮುಂತು ಮೊದಲಾದವರೆಲ್ಲ ತಿರುಗಿ ಬಂದು ಕಣ್ಣಿಗೆ ಕಾಣಿಸಿಕೊಂಡುದು ಧೃತರಾಷ್ಟ್ರನು ಪರಲೋಕ ಗತರಾದವರು ತನಗೆ ತಿರುಗಿ ಬಂದು ಗೋಚರಿಸಿದುದನ್ನು ನೋಡಿ ಆಶ್ಚರ್ಯಗೊಂಡು ಅವರ ಮರಣದಿಂದ ತನಗಿದ್ದ ವ್ಯಸನವನ್ನು ನೀಗಿ ಪತ್ನಿಯೊಡನೆ ಉತ್ತಮ ಗತಿಯನ್ನು ಹೊಂದಿದ್ದುದು ಮಿದುರನು ಧರ್ಮನಿರತನಾಗಿ ಸುಗತಿಯನ್ನು ಪಡೆದುದು ಆಮೇಲೆ ಜಿತೇಂದ್ರಿಯನು ವಿದ್ವಾಂಸನು ಗವಲ್ಗಣ ಕುಮಾರನು ಆದ ಸಂಜೆಯನು ತನ್ನ ಮಂತ್ರಿಗಳೊಡನೆ ಸದ್ಗತಿಯನ್ನು ಹೊಂದಿದುದು ಇದೇ ಸಂದರ್ಭದಲ್ಲಿ ಧರ್ಮರಾಜನಿಗೆ ನಾರದನು ಕಾಣಿಸಿಕೊಂಡು ಯಾದವರಲ್ಲಿ ಉಂಟಾದ ದೊಡ್ಡ ಕಲಹದಿಂದ ಅವರಿಗುಂಟಾದ ನಾಶವನ್ನು ತಿಳಿಸಿದುದು ಈ ವೃತ್ತಾಂತಗಳೆಲ್ಲ ಅಡಗಿವೆ ಮಹಾದ್ಭುತವಾದ ಈ ಪರ್ವದಲ್ಲಿ ನಲವತ್ತೆಂಟು ಅಧ್ಯಾಯಗಳು ಸಾವಿರದ ಐನೂರ ಆರು ಶ್ಲೋಕಗಳು ಇರುವುದಾಗಿ ಎಣಿಸಲ್ಪಟ್ಟಿವೆ ಅದರಿಂದಾಚೆಗೆ ಹದಿನಾರನೆಯದು ಮಹಾಭಯಂಕರವಾದ ಕಥೆಯುಳ್ಳ ಮೌಸಲ ಪರ್ವವು ಇದರಲ್ಲಿ ಯಾದವರೆಲ್ಲರೂ ತಮ್ಮೊಳಗೆ ಕಲಹವನ್ನಾರಂಭಿಸಿ ಶಸ್ತ್ರಗಳಿಂದ ಹೊಡೆದಾಡಿ ಸತ್ತುದು ಅವರು ಬ್ರಾಹ್ಮಣ ಶಾಪಕ್ಕೀಡಾಗಿ ಲವಣ ಸಮುದ್ರದ ತೀರದಲ್ಲಿ ಮದ್ಯಪಾನ ಮದದಿಂದ ಮೈಮರೆತು ದೈವ ಹತರಾಗಿ ಅಲ್ಲಿದ್ದ ಹೊಡಕೆಗಳನ್ನೇ ಕಿತ್ತುಕೊಂಡು ಒಬ್ಬರಿಗೊಬ್ಬರು ಹೊಡೆದಾಡಿದುದು ಆ ಹೊಡಕೆಗಳೇ ಅವರ ಭಾಗಕ್ಕೆ ವಜ್ರಾಯುಧಗಳಂತಾಗಿ ಅವರ ಮರಣಕ್ಕೆ ಹೇತುವಾದುದು ಹೀಗೆ ಯಾದವರೆಲ್ಲರೂ ಮೃತಿ ಹೊಂದಿದ ಮೇಲೆ ರಾಮಕೃಷ್ಣರಿಬ್ಬರು ಸರ್ವನಾಶಕ್ಕೆ ಕಾರಣವಾದ ಕಾಲವು ಪ್ರಾಪ್ತವಾದುದರಿಂದ ತಾವು ಅದನ್ನು ತಪ್ಪಿಸಿಕೊಳ್ಳಬಾರದೆಂದು ನಿರ್ಧರಿಸಿ ಅದಕ್ಕೆ ಸಿದ್ಧವಾದುದು ಆಮೇಲೆ ಅರ್ಜುನನು ಯಾದವ ಶೂನ್ಯವಾದ ದ್ವಾರಕೆಗೆ ಹೋಗಿ ನೋಡಿ ಮಹಾವ್ಯಸನಕ್ಕೀಡಾದುದು ಆಮೇಲೆ ಅವನು ತನ್ನ ಸೋದರ ಮಾವನಾದ ವಸುದೇವನಿಗೆ ತನ್ನ ಕೈಯಿಂದಲೇ ಪ್ರೇತ ಕಾರ್ಯವನ್ನು ನಡೆಸಿ ಯಾದವರು ಮೃತರಾಗಿದ್ದ ಪಾನ ಸ್ಥಳಕ್ಕೆ ಬಂದು ಅಲ್ಲಿದ್ದ ಅಲ್ಲಿನ ಮಹಾಭಯಂಕರ ಸ್ಥಿತಿಯನ್ನು ನೋಡಿದುದು ಅಲ್ಲಿ ರಾಮ ಕೃಷ್ಣರು ಮೊದಲಾಗಿ ಯಾದವ ಪ್ರಧಾನರೆಲ್ಲರೂ ಕ್ರಮವಾಗಿ ಸಂಸ್ಕಾರಗಳನ್ನು ನಡೆಸಿದುದು ಆಮೇಲೆ ಅವನು ದ್ವಾರಕೆಯಿಂದ ಮಕ್ಕಳು ಮುದುಕರು ಮೊದಲಾದವರನ್ನು ತನ್ನೊಡನೆ ಕರೆದುಕೊಂಡು ಹೋಗುತ್ತಿರುವಾಗ ಒಂದು ಮಹಾ ವಿಪತ್ತು ಬಂದೊದಗಲು ಅದರಲ್ಲಿ ಅವನ ಕೈಯಲ್ಲಿದ್ದ ಗಾಂಧೀವಕ್ಕೆ ಪರಾಭವವುಂಟಾಗಿ ಅವನಿಗೂ ಈಗ ಹಿಂದಿನಂತೆ ದಿವ್ಯಾಸ್ತ್ರಗಳೊಂದು ನೆನಪಿಗೆ ಬಾರದೆ ಹೋದುದು ಯಾದವ ಸ್ತ್ರೀಯರಿಗೂ ತನಗೂ ಅಲ್ಲಿ ಸಂಭವಿಸಿದ ಮಹಾ ವಿಪತ್ತನ್ನು ತನ್ನ ಪರಾಕ್ರಮಗಳೆಲ್ಲವೂ ತಪ್ಪಿದುದನ್ನು ಕಂಡು ವಿರಕ್ತನಾಗಿ ಧರ್ಮರಾಜನಲ್ಲಿಗೆ ಬಂದು ರಾಜ್ಯವನ್ನು ಬಿಟ್ಟು ಹೊರಡುವಂತೆ ಪ್ರೇರೇಪಿಸಿದುದು ಇವೆಲ್ಲ ಈ ಪರ್ವದೊಳಗಿನ ವಿಷಯಗಳು ಇದರಲ್ಲಿ ಎಂಟು ಅಧ್ಯಾಯಗಳು ಮುನ್ನೂರ ಇಪ್ಪತ್ತು ಶ್ಲೋಕಗಳು ಇವೆ ಇದರಿಂದಾಚೆಗೆ ಹದಿನೇಳನೆಯದು ಮಹಾಪ್ರಸ್ಥಾನಿಕ ಪರ್ವವು ಇದರಲ್ಲಿ ಪಾಂಡವರು ರಾಜ್ಯವನ್ನು ಬಿಟ್ಟು ದ್ರೌಪದಿಯೊಡನೆ ಮಹಾಪ್ರಸ್ಥಾನಕ್ಕೆ ಹೊರಟುದು ಆಗ ಅವರು ಲೌಹಿತ್ಯವೆಂಬ ಕೆಂಪು ಸಮುದ್ರವನ್ನು ಸೇರಿ ಅಲ್ಲಿ ಅಗ್ನಿದೇವನನ್ನು ಕಂಡುದು ಅರ್ಜುನನು ಆ ಅಗ್ನಿಯನ್ನು ಪೂಜಿಸಿ ತನ್ನಲ್ಲಿದ್ದ ಗಾಂಧೀವವೆಂಬ ದಿವ್ಯ ಧನುಸ್ಸನ್ನು ಅವನಿಗೆ ಹಿಂತಿರುಗಿ ಕೊಟ್ಟು ಬಿಟ್ಟುದು ಅಲ್ಲಿಂದ ಮುಂದೆ ಹೋಗುತ್ತಿರುವಾಗ ಭೀಮಾದಿಗಳು ದ್ರೌಪದಿಯು ಕೆಳಗೆ ಬಿದ್ದು ಬಿಡಲು ಯುಧಿಷ್ಠಿರನು ಹಿಂತಿರುಗಿ ಅವರನ್ನು ನೋಡದೆ ಹಾಗೆಯೇ ಬಿಟ್ಟು ಹೋದುದು ಇವೆಲ್ಲ ಈ ಪರ್ವದೊಳಗಿನ ವಿಷಯಗಳು ಇದರಲ್ಲಿ ಮೂರು ಅಧ್ಯಾಯಗಳು ಮುನ್ನೂರಿಪ್ಪತ್ತು ಶ್ಲೋಕಗಳು ಇರುವವು ಆಮೇಲೆ ಅಮಾನುಷವಾದ ದೇವಲೋಕಕ್ಕೆ ಸಂಬಂಧಿಸಿದ ಸ್ವರ್ಗ ಪರ್ವವು ಇದರಲ್ಲಿ ಧರ್ಮರಾಜನಿಗಾಗಿ ಸ್ವರ್ಗಲೋಕದಿಂದ ದಿವ್ಯ ರಥವು ಬಂದುದು ಧರ್ಮರಾಜನು ಆಗ ತನ್ನನ್ನು ಹಿಂಬಾಲಿಸಿ ಬರುತ್ತಿದ್ದ ಒಂದು ನಾಯಿಯಲ್ಲಿ ಕನಿಕರವಿಟ್ಟು ಅದನ್ನು ಬಿಟ್ಟು ಹೋಗಲಾರದೆ ಆ ದಿವ್ಯ ರಥವನ್ನೇರಲು ಇಷ್ಟಪಡದಿದ್ದುದು ಎಷ್ಟೆಷ್ಟು ಸಮಾಧಾನ ಪಡಿಸಿದರೂ ಚಲಿಸದೆ ಆ ಯುಧಿಷ್ಠಿರನು ಕೇವಲ ಧರ್ಮಪರನಾಗಿದ್ದುದನ್ನು ಕಂಡು ನಾಯಿಯ ರೂಪದಿಂದ ಬಂದಿದ್ದ ಧರ್ಮದೇವತೆಯು ತನ್ನ ನಿಜ ರೂಪವನ್ನು ತೋರಿಸಿ ಅವನೊಡನೆ ಸ್ವರ್ಗಕ್ಕೆ ಹೊರಟುದು ಆಗ ಆ ಧರ್ಮರಾಜನಿಗೆ ದೇವದೂತರು ಯಾವುದೋ ಒಂದು ಕಾರಣಕ್ಕಾಗಿ ನರಕದಲ್ಲಿ ಯಾತನೆಗಳನ್ನು ಅನುಭವಿಸುತ್ತಿದ್ದ ಪ್ರಾಣಿಗಳನ್ನು ತೋರಿಸಿದುದು ಆ ಸಮಯದಲ್ಲಿ ಧರ್ಮರಾಜನಾದ ಯುಧಿಷ್ಠಿರನಿಗೆ ತನ್ನ ಆಗ್ನಾಧೀನರಾಗಿ ನಡೆಯುತ್ತಿದ್ದ ತನ್ನ ಸಹೋದರರು ನರಕದಲ್ಲಿ ದೈನ್ಯದಿಂದ ಕೂಗಿಡುವ ಶಬ್ದವು ಕೇಳಿಸಿದುದು ಆಗ ಯುಧಿಷ್ಠಿರನು ಧರ್ಮದೇವತೆಯಿಂದಲೋ ದೇವೇಂದ್ರನಿಂದಲೂ ನಡೆಸಲ್ಪಡುತ್ತಾ ಆಕಾಶ ಗಂಗೆಯಲ್ಲಿ ಸ್ನಾನ ಮಾಡಿ ಮನುಷ್ಯ ದೇಹವನ್ನು ಬಿಟ್ಟು ಸ್ವಧರ್ಮಾರ್ಜಿತವಾದ ಸ್ವರ್ಗ ಪದವಿಯನ್ನು ಸೇರಿ ಸ್ವರ್ಗ ಪದವಿಯನ್ನು ಹೊಂದಿ ಇಂದ್ರಾದಿ ದೇವತೆಗಳಿಂದ ಪೂಜಿತನಾಗಿ ಸಂತೋಷದಿಂದಿದ್ದುದು ಇವೆಲ್ಲ ಹದಿನೆಂಟನೆಯದಾದ ಈ ಕೊನೆಯ ಪರ್ವದ ಕಥೆಗಳು ಓ ಮಹರ್ಷಿಗಳಿರ ಈ ಪರ್ವದಲ್ಲಿ ವ್ಯಾಸ ಮಹರ್ಷಿಯು ಐದು ಅಧ್ಯಾಯಗಳನ್ನು ಇನ್ನೂರ ಒಂಬತ್ತು ಶ್ಲೋಕಗಳನ್ನು ಹೇಳಿರುವರು ಇವಿಷ್ಟು ಸೇರಿ ಹದಿನೆಂಟು ಪರ್ವಗಳಾಗಿವೆ ಇದರಿಂದಾಚೆಗೆ ಉಳಿದ ವಿಷಯಗಳನ್ನೊಳಗೊಂಡ ಹರಿವಂಶವು ಭವಿಷ್ಯವು ಅಂದರೆ ಖಿಲಗಳಲ್ಲಿ ಸೇರಿಸಲ್ಪಟ್ಟಿವೆ ಹರಿವಂಶದಲ್ಲಿ ಹನ್ನೆರಡು ಸಾವಿರ ಶ್ಲೋಕಗಳು ವ್ಯಾಸಮನೆಯಿಂದ ಪ್ರೋಕ್ತವಾಗಿವೆ ಹೀಗೆ ಭಾರತದಲ್ಲಿರುವ ಪರ್ವ ಸಂಗ್ರಹಗಳೆಲ್ಲ ಇಲ್ಲಿ ಹೇಳಲ್ಪಟ್ಟಿವೆ ಹದಿನೆಂಟು ಅಕ್ಷೋಹಿಣಿ ಸೈನ್ಯಗಳು ಕುರುಕ್ಷೇತ್ರದಲ್ಲಿ ಭಾರತ ಯುದ್ಧಕ್ಕಾಗಿ ಕೂಡಿದ್ದವು ಭಯಂಕರವಾದ ಆ ಯುದ್ಧವು ಹದಿನೆಂಟು ದಿನಗಳು ಕನ್ನಡೆಯಿತು ನಾಲ್ಕು ವೇದಗಳನ್ನು ಅವುಗಳ ಎಲ್ಲಾ ಅಂಗಗಳೊಡನೆ ಮತ್ತು ಉಪನಿಷತ್ತುಗಳೊಡನೆ ಅಭ್ಯಸಿಸಿ ವೇದ ವೇದಾಂಗ ಪಾರಂಗತ ನೆನೆಸಿದ ಈ ಮಹಾಭಾರತವೆಂಬ ಇತಿಹಾಸವನ್ನು ಓದಿ ತಿಳಿಯದಿದ್ದರೆ ಅವನು ಎಷ್ಟು ಮಾತ್ರಕ್ಕೂ ವಿದ್ಯಾವಂತ ನೆನೆಸಲಾರನು ಅಪಾರ ಬುದ್ಧಿಯುಳ್ಳ ವ್ಯಾಸಮುನಿಯು ಇದನ್ನು ಅರ್ಥಶಾಸ್ತ್ರ ಧರ್ಮಶಾಸ್ತ್ರ ಕಾಮಶಾಸ್ತ್ರ ಈ ಎಲ್ಲಾ ಶಾಸ್ತ್ರಗಳ ಸಂಗ್ರಹ ರೂಪವಾಗಿ ಹೇಳಿರುವನು ಗಂಡು ಕೋಗಿಲೆಯ ಇಂಪಾದ ಗಾನವನ್ನು ಕೇಳಿದವನಿಗೆ ಕಾಗೆಯ ಕೂಗು ಹೇಗೆ ಇಂಪಾಗಿರುವುದಿಲ್ಲವೋ ಹಾಗೆಯೇ ಈ ಮಹಾಭಾರತವೆಂಬ ಇತಿಹಾಸವನ್ನು ಕೇಳಿದ ಮೇಲೆ ಬೇರೆ ಯಾವುದನ್ನು ಕೇಳಿದರೂ ಹಿತವಾಗಿ ತೋರದು ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕಗಳೆಂಬ ಮೂರು ಲೋಕಗಳು ಪಂಚಭೂತಗಳಿಂದಲೇ ಉಂಟಾಗುವಂತೆ ಕವಿಗಳ ಪ್ರತಿಭೆಗಳೆಲ್ಲವೂ ಈ ಇತಿಹಾಸದಿಂದಲೇ ಉಂಟಾಗುವವು ಜರಾಯುಜ ಅಂಡಜ ಸ್ವೇದಜ ಉದ್ಬಿಜ್ಜಗಳೆಂಬ ನಾಲ್ಕು ಬಗೆಯ ಜೀವಿಗಳು ಎಂದರೆ ಮೃಗ ಮನುಷ್ಯಾದಿಗಳಂತೆ ಗರ್ಭಚೀಲದಿಂದ ಹುಟ್ಟಿದವುಗಳು ಜರಾಯುಜ ಪಕ್ಷಿಗಳಂತೆ ಮೊಟ್ಟೆಗಳಿಂದ ಹುಟ್ಟಿದವು ಅಂಡಜ ಕೇಳು ಮೊದಲಾದವುಗಳಂತೆ ಉಷ್ಣದಿಂದ ಉತ್ಪನ್ನವಾಗುವಂತಹವು ಸ್ವೇದಜ ಭೂಮಿಯನ್ನು ಭೇದಿಸಿಕೊಂಡು ಅಂದರೆ ಬೀಜದಿಂದ ಹುಟ್ಟುವ ಸಸ್ಯಾದಿಗಳು ಉದ್ಬೀಜಗಳು ಆಕಾಶದಲ್ಲಿ ಅಡಗಿರುವಂತೆ ಪುರಾಣಗಳೆಲ್ಲ ಈ ಇತಿಹಾಸದಲ್ಲಿಯೇ ಗರ್ಭಿತಗಳಾಗಿವೆ ಎಲ್ಲದೆ ಈ ಮಹಾಭಾರತವನ್ನು ಅತಿಕ್ರಮಿಸಿದ ಬೇರೆ ವಿಷಯಗಳೇ ಇಲ್ಲ ಎಲ್ಲ ಇಂದ್ರಿಯಗಳಿಗೂ ನಾನಾ ವಿಧ ಮನೋವೃತ್ತಿಗಳೇ ಆಧಾರವಾಗಿರುವಂತೆ ಎಲ್ಲ ಕಾರ್ಯ ಗುಣಗಳಿಗೂ ಈ ಇತಿಹಾಸವೇ ಮೂಲಾಧಾರವೆನಿಸಿದೆ ಆಹಾರವಿಲ್ಲದೆ ದೇಹವು ಹೇಗೆ ನಿಲ್ಲಲಾರದು ಹಾಗೆಯೇ ಈ ಮಹಾಭಾರತದ ಆಧಾರವಿಲ್ಲದ ಬೇರೆ ಕಥೆಗಳೊಂದು ಭೂಮಿಯಲ್ಲಿ ನೆಲೆಗೊಂಡಿರಲಾರವು ಪುರೋಭಿವೃದ್ಧಿಗೆ ಬರಬೇಕೆಂಬ ಆಸೆಯುಳ್ಳ ಭೃತ್ಯರು ಒಳ್ಳೆಯ ಕುಲೀನರಾದ ಉತ್ತಮ ಪ್ರಭುಗಳನ್ನು ಆಶ್ರಯಿಸುವಂತೆ ಕವಿಶ್ರೇಷ್ಠರೆಲ್ಲರೂ ಈ ಮಹಾಭಾರತವೆಂಬ ಆಖ್ಯಾನವನ್ನೇ ಆಶ್ರಯಿಸಿರುವರು ಸಾಧುವಾದ ಗೃಹಸ್ಥನನ್ನು ಬೇರೆ ಮೂರು ಆಶ್ರಮದಲ್ಲಿ ಇರತಕ್ಕವರು ಅತಿಶಯಿಸಲಾರದಂತೆ ಬೇರೆ ಯಾವ ಕವಿಗಳು ಈ ಕಾವ್ಯವನ್ನು ಅತಿಶಯಿಸುವುದಕ್ಕೆ ಸಮರ್ಥರಲ್ಲ ಓ ಮಹರ್ಷಿಗಳಿರ ನಿಮಗೆ ಧರ್ಮದಲ್ಲಿಯೇ ಬುದ್ಧಿಯು ಸದಾ ಎಚ್ಚರಗೊಂಡಿರಲಿ ಪರಲೋಕಕ್ಕೆ ಹೋದಾಗಲೂ ಆ ಧರ್ಮವೇ ನಿಮಗೆ ಸಹಾಯ ಮಾಡತಕ್ಕ ಬಂಧು ಧನವಾಗಲಿ ಸ್ತ್ರೀಯರಾಗಲಿ ಇತರ ಬಂಧುಗಳಾಗಲಿ ನಿಮ್ಮಿಂದ ಎಷ್ಟೇ ಎಚ್ಚರದಿಂದ ಆಧರಿಸಿ ಪೋಷಿಸಲ್ಪಟ್ಟರು ಅವೊಂದು ನಿಮ್ಮ ಸ್ವಂತವೆನಿಸುವುದಿಲ್ಲ ಅವು ಸ್ಥಿರವೂ ಅಲ್ಲ ಶ್ರೀ ಕೃಷ್ಣದ್ವೈಪಾಯನನ ಅಂದರೆ ಮುನಿಯ ತುಟಿಗಳಿಂದ ಹೊರಟ ಈ ಭಾರತ ಮಹಿಮೆಯನ್ನು ಇಷ್ಟೆಂದು ಹೇಳಲು ಸಾಧ್ಯವಿಲ್ಲ ಇದು ಪವಿತ್ರವಾದುದು ಮನಸ್ಸನ್ನು ಶುದ್ಧಿಗೊಳಿಸಿ ಪಾಪಗಳನ್ನು ನೀಗಿಸಿ ಶುಭಗಳನ್ನು ಕೊಡತಕ್ಕದು ಇಂತಹ ಭಾರತವನ್ನು ಓದುವಾಗ ಅದನ್ನು ಆಧರಿಸಿ ಕೇಳತಕ್ಕವನಿಗೆ ಪುಷ್ಕರವೆಂಬ ಪುಣ್ಯತೀರ್ಥದ ಸ್ನಾನದಿಂದೇನು ಅಥವಾ ಆನೆಯ ಸೊಂಡಿಲಿನಿಂದ ಅಭಿಷೇಕಿಸಲ್ಪಡುವ ಪಟ್ಟಾಭಿಷೇಕದಲ್ಲಿ ತಾನೇ ಅತಿಶಯವೇನಿದೆ ಬ್ರಾಹ್ಮಣನು ಇಂದ್ರಿಯ ವಶನಾಗಿ ಹಗಲು ಮಾಡತಕ್ಕ ಪಾತಕಗಳೇನೇ ಇದ್ದರೂ ಈ ಮಹಾಭಾರತವನ್ನು ಓದುವುದರಿಂದ ಆ ದಿನದ ಸಂಜೆಯೊಳಗಾಗಿ ಅವು ಅವನನ್ನು ಬಿಟ್ಟು ಹೋಗುವವು ಅಂದರೆ ಆತನು ಪಾಪ ಮುಕ್ತನಾಗುವನು ರಾತ್ರಿಯಲ್ಲಿ ಮನೋವಾಕ್ಯಗಳಿಂದ ಮಾಡಿದ ಯಾವ ಪಾಪವಾದರೂ ಈ ಗ್ರಂಥ ಪಠನದಿಂದ ಬೆಳಗಾಗುವುದರೊಳಗೆ ಬಿಟ್ಟು ಹೋಗುವುದು ಓದಿದ ಉತ್ತಮ ಬ್ರಾಹ್ಮಣರಿಗೆ ಸುವರ್ಣಾಲಂಕೃತಗಳಾದ ಕೊಂಬುಗಳುಳ್ಳ ನೂರಾರು ಗೋಗುಗಳನ್ನು ದಾನ ಮಾಡಿದವನಿಗೂ ಈ ಪುಣ್ಯಕರವಾದ ಮಹಾಭಾರತವನ್ನು ಓದಿದವನಿಗೂ ಲಭಿಸ ಫಲವು ಸಮಾನವೇ ಅತ್ಯುತ್ತಮವಾಗಿ ಮಹಾರ್ಥಗಳನ್ನು ಮಹಾ ಅರ್ಥಗಳನ್ನೊಳಗೊಂಡು ಲೋಕಕ್ಕೆಲ್ಲ ಅವಶ್ಯ ಪಠನೀಯವಾಗಿರುವ ಮಹಾಭಾರತವೆಂಬ ಇತಿಹಾಸವನ್ನೆಲ್ಲ ಈ ಪರ್ವ ಸಂಗ್ರಹವೆಂಬ ಭಾಗದಿಂದ ಕೇಳಿದವರಿಗೆ ಸಣ್ಣ ಹಡಗಿನಿಂದ ಮಹಾಸಮುದ್ರವನ್ನು ದಾಟುವಂತೆ ಆ ಅಪಾರ ಗ್ರಂಥವು ಇದರಿಂದ ಸುಲಭ ಗ್ರಾಹ್ಯವಾಗುವುದು ಇದು ಎರಡನೆಯ ಅಧ್ಯಾಯವು ಇಲ್ಲಿಗೆ ಪರ್ವ ಸಂಗ್ರಹ ಪರ್ವವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కారం